ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಕಾರ್ತಿಕ್ ಕುಂತಾರ್. ಇವತ್ತಿನ ವಿಷಯ, ನಿನ್ನೆ ಮುಂಜಾನೆಯಿಂದ ಸಂಜೆಯವರೆಗೆ ಕೂಡ ಸ್ಪಂದನ ವಾಹಿನಿ ನಾವು ನಿರಂತರವಾಗಿ ಗುಜರಾತಿನ ಚುನಾವಣೆಯ ವಿಚಾರಗಳನ್ನು ನಿಮ್ಮ ಎದುರಿಗೆ ತಿಳಿಸ್ತಾ ಬಂದ್ವಿ. ಯಾವ ಯಾವ ರೀತಿಯಲ್ಲಿ ಏರಿಳಿತಗಳು ಸಂಭವಿಸಿತ್ತು ಅಥವಾ ಆರಂಭದಲ್ಲಿ ಯಾವ ರೀತಿಯಲ್ಲಿ ಪ್ರೆಡಿಕ್ಟ್ ಮಾಡಲಾಗಿತ್ತು, ಬಿ ಜೆ ಪಿ 120-135 ಸೀಟುಗಳನ್ನು ತನ್ನ ತೆಕ್ಕೆಗೆ ಹಾಕಿಕೊಡುತ್ತದೆ ಅಂತ ಕೂಡ ಹೇಳಲಾಗಿತ್ತು. ಆದರೆ ಕಾಲಕ್ರಮೇಣ ದಿನಾಂತ್ಯದವರೆಗೆ ಅದು 106, 107, 108, 101 ಕಡೆಗೆ 99 ಬಂದು ಮುಟ್ಟಿಬಿಡ್ತು. ಸೊ ಒಟ್ಟಾರೆಯಾಗಿ ಈ ಎಲ್ಲ ಆಯಾಮದ ಕುರಿತಾಗಿ ಚರ್ಚೆ ಮಾಡ್ತೇವೆ. ಇವೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಿನ್ನೆಯ ದಿನ ಈ ಎಲೆಕ್ಷನ್ನ ರಿಸಲ್ಟ್ ಬಂದ ಮೇಲೆ ಅಮಿತ್ ಶಾ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿರುವಂಥದ್ದು. ಪತ್ರಿಕಾಗೋಷ್ಠಿಯಲ್ಲಿ ಅಮಿತ್ ಶಾ ಅವರು ಹೇಳ್ತಾರೆ, ನಮ್ಮ ಮುಂದಿನ ಟಾರ್ಗೆಟ್ ಕರ್ನಾಟಕ, ಕರ್ನಾಟಕದಲ್ಲಿ ನಾವು ಪ್ರಾಬಲ್ಯವನ್ನು ಸಾಧಿಸ್ತೇವೆ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿಕೆಯನ್ನು ನೀಡ್ತಾರೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡ್ತೇವೆ. ನಮ್ಮೊಟ್ಟಿಗೆ ಈ ಭಾಗದ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ, ಕಾಂಗ್ರೆಸ್ನ ವಕ್ತಾರರಾಗಿರ್ತಕ್ಕಂತಹ ಜನಾರ್ದನ್ ಭಂಡಾರ್ಕರ್ ಅವರಿದ್ದಾರೆ. ಜನಾರ್ದನ್ ಭಂಡಾರ್ಕರ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಯಲ್ಲೇ ಕುಯಿಲಾಡಿ ಸುರೇಶ್ ನಾಯ್ಕರ್ ಅವರು ಬಂದು ಜಾಯ್ನ್ ಆಗ್ತೇವೆ ಅಂತ ಕೂಡ ಹೇಳಿದ್ದಾರೆ. ಬಹುಶಃ ಬಿ ಜೆ ಪಿ ಅವರನ್ನು ಕೂಡ ನಾವು ಸ್ವಾಗತಿಸಿದ್ದೇವೆ. ಸದ್ಯದಲ್ಲೇ ಬರಬಹುದೇನೋ. ನಿಮ್ಮ ಕರೆಗಳನ್ನು ನಾವು ಸ್ವೀಕರಿಸಲಿಕ್ಕೆ ಈಗದಿಂದವೇ ಆರಂಭಿಸ್ತೇವೆ. ನೀವು ಕರೆ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸಬಹುದು. ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ, ಎಲ್ಲೋ ಒಂದು ಕಡೆ 4-5 ಜನರನ್ನು ಒಟ್ಟು ಸೇರಿಸಿತ್ತು ಕಾಂಗ್ರೆಸ್, ಅಲ್ಪೇಶ್ ಅವರನ್ನ, ಜಿಗ್ನೇಶ್ ಅವರನ್ನ, ಹಾರ್ದಿಕ್ ರವರನ್ನ, ರಾಹುಲ್ ರವರು, ಇವರೆಲ್ಲರೂ ಕೂಡ ಯುವಶಕ್ತಿಗಳು ಒಟ್ಟು ಸೇರಿ ಒಂದು ಪ್ರಾಬಲ್ಯವನ್ನು ನಾವು ಸಾಧಿಸ್ತೇವೆ, ಗುಜರಾತ್ನಲ್ಲಿ ನಾವೇ ಬರ್ತೇವೆ ಅಂತ ಹೇಳಿತ್ತು ಕಾಂಗ್ರೆಸ್. ಎಲ್ಲಿಗೆ ಹೋಯಿತು ಕಾಂಗ್ರೆಸ್? ನಾವು ಉತ್ತಮವಾದ ಒಂದು ಹೋರಾಟವನ್ನು ನೀಡಿದ್ದೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೇವಲ ಹೋರಾಟ ನೀಡಿದರೆ ಸಾಕಾಗ್ತದೆ ಹಾಗಾದರೆ ಜನಾರ್ದನ್ ಭಂಡಾರ್ಕರ್ ಅವರೇ? ಅಲ್ಲ, ನಮ್ಮ ಶಕ್ತಿಯನ್ನು ಕೂಡ ನಾವು ವೃದ್ಧಿಸಿದ್ದೇವೆ. ಅಷ್ಟು ದೊಡ್ಡ ಶಕ್ತಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಎದುರು. ಸೊ ಹಾಗಾದ್ರೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ದೊಡ್ಡ ಶಕ್ತಿ ಅಂತ ಹೇಳಿ ನೀವೇ ಒಪ್ಕೊಂಡು ಬಿಡ್ತೀರಿ? ಅಲ್ಲ, ನಾವು ಒಪ್ಕೊಳ್ಳೋದಂತಲ್ಲ, ಈಗ ದೇಶದ ಪ್ರಧಾನಿ ಹೇಳಿದ್ದಂತರ ಅಷ್ಟೇ ಅಲ್ಲ, ಗುಜರಾತ್ ಅವರ ತವರೂರು, ಗುಜರಾತ್ ಅಸ್ಮಿತೆ ಅವರದು. ಹಾಗಿರುವಾಗ ನಾವು ಆಲೋಚನೆ ಮಾಡ್ಬೇಕಲ್ವಾ? ತವರು ಜಿಲ್ಲೆಯ ವಿಚಾರ ಹಾಗೆ ಆದ್ರೆ ಇನ್ನು ಚೂರು ಇನ್ನೊಂದು ಎಲೆಕ್ಷನ್ ಕೂಡ ನಿನ್ನೆ ನಡೀತು, ಹಿಮಾಚಲ ಪ್ರದೇಶದ ರಿಸಲ್ಟ್ ಕೂಡ ಬಂತು. ಅದರಲ್ಲಿ ಮಕಾಡೆ ಮಲಗಿಬಿಡ್ತಲ್ಲ ಕಾಂಗ್ರೆಸ್, ಇದರ ಏನು, ಇದರ ಮರ್ಮ ಏನು ಅನ್ನುವಂತ ಅದು ಅಲ್ಲಿ ನೋಡಿ. ಉದಾಹರಣೆ ಹೇಳ್ತೇನೆ, ಇವತ್ತು ತಮಿಳ್ನಾಡಲ್ಲಿ ಇರ್ಬೋದು, ಒಂದ್ಸಲ ಡಿ ಎಂ ಕೆ ಬರೋದು, ಒಂದ್ಸಲ ಎ ಡಿ ಎಂ ಕೆ ಬರೋದು. ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಈಗ BSP SP ಆಯ್ತು, ಈಗ BJP ಬರ್ತಾ ಇದೆ. ಅದೇ ರೀತಿ ಆಯಾ ಭಾಗಗಳಲ್ಲಿ ಕೆಲವೊಮ್ಮೆ ಏನು ಆ ಒಂದು ಆಡಳಿತದ ವಿರೋಧಿ ಅಲೆ ಕೂಡ ಇರ್ಬೋದು ಕೆಲವು ಸಲ, ಅದು ಕೂಡ ಇದಾಗ್ತಾರೆ. ಮತ್ತೆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಯ ಮೇಲೆ ಕೂಡ ಚಾರ್ಜಸ್ಗಳು ಕೂಡ ಇತ್ತು, ಆದ್ರಿಂದ ಅಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಿದೆ ಎಲ್ಲ ಅಂತ ಹೇಳಿಕೆ ಆಗುದಿಲ್ಲ. ಸೊ ಅಲ್ಲಿ ಹಿನ್ನಡೆ ಆದದ ಕಾರಣ ಅಷ್ಟೇ ಮಾತ್ರ ಅಂತ ಹೇಳ್ತಾ ಇದ್ದೀರಿ? ಖಂಡಿತ. ಎಸ್, ಈ ಕುರಿತಾಗಿ ಚರ್ಚೆ ಮಾಡ್ಲಿಕ್ಕೆ ನಮ್ಮೊಟ್ಟಿಗೆ ಬಿಜೆಪಿಯ ಮುಖಂಡರು ಕೂಡ ಇದೀಗ ಸೇರಿದ್ದಾರೆ. ಕುಯಿಲಾಡಿ ಸುರೇಶ್ ನಾಯ್ಕರ್ ಅವರು, ಕುಯಿಲಾಡಿ ಸುರೇಶ್ ನಾಯ್ಕರ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುಜರಾತ್ ಅಂತ ಹೇಳಿದ್ರೆ ಮೋದಿ ಅವರ ತವರು ಜಿಲ್ಲೆ, ತವರೂರು. ಗುಜರಾತಿನಲ್ಲಿ ನಾವು ಪ್ರಾಬಲ್ಯವನ್ನು ಸಾಧಿಸಿದ್ದೇವೆ, 22 ವರ್ಷಗಳಿಂದ ಇದ್ದ ಕಾರಣಕ್ಕಾಗಿ, ಗುಜರಾತಿನ ಜನರ ಆ ನೋವುಗಳಿಗೆ ನಲಿವುಗಳಿಗೆ ಹೋಗುಟ್ಟಿದ್ದಕ್ಕಾಗಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಲಾಗಿದೆ. ಏನು ಮತ್ತೊಂದು ಮಗದೊಂದು ಇವೆಲ್ಲವನ್ನ ಹೇಳ್ತಲ್ಲ ಬಿಜೆಪಿ. ಲಾಸ್ಟಲ್ಲಿ ಬಂದು ಮುಟ್ಟಿದ ಸೆಂಚುರಿಯನ್ನು ಕೂಡ ಬಾರಿಸ್ಲಿಕ್ಕೆ ಆಗಲಿಲ್ಲ ಬಿಜೆಪಿ ಹತ್ರ. ಏನು ಇದು, ಇನ್ನು ಕರ್ನಾಟಕವನ್ನ ತಮ್ಮ ತಕ್ಕೆಗೆ ಹಾಕೊಳ್ಳುವಂಥದ್ದು ಹೌದಾ? ನಿರೀಕ್ಷೆ ಇದ್ದದ್ದು ಹೌದು. ಒಂದಷ್ಟು ಕಾಂಗ್ರೆಸ್ಸಿನ ಜಾತಿಯ ವಿಭಜನೆ, ಜಾತಿ ರಾಜಕಾರಣ, ಮತ್ತು ಹೊಸ ಹೊಸ ಯಾರೋ ಯುವಕರನ್ನು ಸೆಳೆದು ಒಂದಷ್ಟು ಪೊಳ್ಳು ಆಶ್ವಾಸನೆಯನ್ನು ಕೊಟ್ಟಿದ್ದರಿಂದ ಒಂದಷ್ಟು ಹಿನ್ನಡೆ ಆಗಿದ್ದು ಹೌದು. ಆದರೆ ಚುನಾವಣೆ ಅಂದರೆ ನಂಬರ್ ಗೇಮ್, ಇದರಲ್ಲೇನು ಚರ್ಚೆ ಇಲ್ಲ. ಅದು 99 ಸಿಗಲಿ, 181 ಸಿಗಲಿ, ಅದು ಆಡಳಿತ ಪಕ್ಷ, ಆಡಳಿತ ಪಕ್ಷ, ವಿರೋಧ ಪಕ್ಷ, ವಿರೋಧ ಪಕ್ಷವೇ. ರಾಜಕೀಯ ಲೆಕ್ಕಾಚಾರ ಹೇಗೆಂದರೆ 49 ಅಂದರೆ 0, 51 100. 93 ಸೀಟಲ್ಲಿ ಸಿಕ್ಕಿದ ಆಡಳಿತ, ಅದು 99 ಸಿಗಲಿ, 181 ಸಿಗಲಿ, ಇದು ರಾಜಕೀಯದ ಒಂದು ವ್ಯವಸ್ಥೆ. ನಾವು ವೃದ್ಧಿಸಿಕೊಂಡಿದ್ದೇವೆ ಅಥವಾ ನಾವು ಅಧಿಕಾರಕ್ಕೆ ಬಂದಿದ್ದೇವಲ್ಲ, ಈ ಸರಿ ಕಾಂಗ್ರೆಸ್ ವೃದ್ಧಿಸಿಕೊಂಡಿದ್ದರೂ ಕೂಡ ನಾಡ್ದು 5 ವರ್ಷ ಬಿಟ್ಟು ಆಗುವಾಗ ಪುನಃ ಹೊಸ ಚುನಾವಣೆ. ಅದು ವೃದ್ಧಿಯ ನಮ್ಮ ವೃದ್ಧಿಯ ಅವರ ವೃದ್ಧಿ, ಅದು 5 ವರ್ಷ ನಂತರ ಅದು ಇಲ್ಲ, ಆಗ ಹೊಸ ಚುನಾವಣೆ,
ಹೊಸ ಪರಿಕಲ್ಪನೆ, ಹೊಸ ವ್ಯವಸ್ಥೆ ಅದು ಚುನಾವಣೆ. ಈಗ ಈಗ ಇರುವಂತ ಪ್ರಶ್ನೆ, ಗುಜರಾತ್ ನಲ್ಲೇ ಇಷ್ಟೆಲ್ಲ ಕಷ್ಟಪಟ್ಟರು ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು, ಇನ್ನು ಕರ್ನಾಟಕವನ್ನ ತಮ್ಮ ತೆಕ್ಕೆಗೆ ಹಾಕೊಳ್ಳೋದು ಹೌದಾ ಅಂತ ಪ್ರಶ್ನೆ ಬರ್ತಾ. ವಿಷಯ ಅದಲ್ಲ, ಒಂದು 22 ವರ್ಷ ಸತತವಾಗಿ ಅಧಿಕಾರದಲ್ಲಿ ಇರುವುದಂದ್ರೆ ಅದು ಸಾಮಾನ್ಯ ವಿಷಯ ಕೂಡ ಅಲ್ಲ. ಜನರಿಗೆ ಹೊಸ ಹೊಸ ನಿರೀಕ್ಷೆ ಇದೆ. ನನಗೆ ಸಿಕ್ಕಿದ 2-3 ಸ್ಟೂಡೆಂಟ್ಗಳು ಮಣಿಪಾಲದಲ್ಲಿ ಸಿಕ್ಕಿದ್ರು ಫುಡ್ ಕೋರ್ಟಲ್ಲಿ, ಅವರು ಹೇಳ್ತಾರೆ ನಮಗೆ ನರೇಂದ್ರ ಮೋದಿಯಿಂದ ಏನು ಸಮಸ್ಯೆ ಅಲ್ಲ, ಆದರೆ ರಾಹುಲ್ ಗಾಂಧಿ ಏನೋ ಹೊಸದನ್ನ ಬಿತ್ತಾ ಇದ್ದಾರೆ. ಯಾವಾಗ ಇವರು ಹೊಸದನ್ನ ಬಿತ್ತುವುದು ಕಡಿಮೆ ಆಗ್ತದೋ ಆಗ ಜನರು ಬೇರೆ ಕಡೆ ಹೋಗ್ತಾರೆ. ಪ್ರಶ್ನೆ ಅದಲ್ಲ, ಪ್ರಶ್ನೆ ಅದಲ್ಲ. ನೋಡಿ, ಈ ಸರಿ ರಾಹುಲ್ ಗಾಂಧಿ 3 ತಿಂಗಳ ಮೊದಲೇ ಅಲ್ಲಿ ರಾಜಕೀಯವನ್ನ ಶುರು ಮಾಡಿದ್ದಾರೆ, ಹೊಸ ಹೊಸ ಆಶ್ವಾಸನೆ ಕೊಟ್ಟಿದೆ. ನೋಡಿ, ಸಣ್ಣ ಉದಾಹರಣೆ ಹೇಳ್ತೇನೆ. ಪಾಟಿದಾರ ಸಮುದಾಯಕ್ಕೆ ನಾವು ಮೀಸಲಾತಿ ಕೊಡ್ತೇವೆ ಅಂತ ಹೇಳಿದರು. ಸಾಧ್ಯನಾ ಇದು? ಕೊಡ್ಲಿಕ್ಕೆ ಆಗುತ್ತಾ? ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಪ್ರಕಾರ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಆದರೂ ಕೂಡ ಹಾರ್ದಿಕ್ ಪಟೇಲ್ನೊಟ್ಟಿಗೆ ಸೇರಿಕೊಂಡ್ರು ಕಾಂಗ್ರೆಸ್ನವರು, ಕೊಡ್ತೇನೆ ಅಂತ ಹೇಳಿದರು. ಅಧಿಕಾರಕ್ಕೆ ಬರುವುದಿಲ್ಲ ಅಂತ 100ಕ್ಕೆ 100 ಗೊತ್ತಿದ್ದರಿಂದ ಕೊಡ್ತೇನೆ ಅಂತ ಹೇಳಿದ್ದು. ಅಧಿಕಾರಕ್ಕೆ ಬಂದರೆ ಕೊಡ್ಲಿಕ್ಕೆ 100ಕ್ಕೆ 100 ಆಗುವುದಿಲ್ಲ. ಸುಪ್ರೀಂ ಕೋರ್ಟ್ನ ಆದೇಶ ಪ್ರಕಾರ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಸ್, ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಒಂದು ಕಡೆಯಲ್ಲಿ ಹಾರ್ದಿಕ್ ಪಟೇಲ್ ರವರು, ಅಲ್ಪೇಶ್ ರವರು, ಜಿಗ್ನೇಶ್ ರವರು ಇವರೆಲ್ಲರ ಒಟ್ಟಿಗೆ ಸೇರ್ಕೊಂಡ್ರು ಕೂಡ ಸೋತು ಬಿಡ್ತು ಕಾಂಗ್ರೆಸ್. ಇವ್ರು ಹೇಳೋ ಪ್ರಕಾರ ಏನು ಟೊಳ್ಳು ಆಶ್ವಾಸನೆಗಳನ್ನು ನೀಡಿದ್ದೆ ಇದಕ್ಕೆ ಕಾರಣ ಆಗಿಬಿಡ್ತಾ? ಹೇಗೆ ಇವರು ಹೇಳಿದರು 50% ಮೀಸಲಾತಿಗಿಂತ ಮೀರಬಾರದು ಸುಪ್ರೀಂ ಕೋರ್ಟ್ ಆದರೆ ಅದು ಒಪ್ತೇನೆ ನಾನು. ಆದರೂ ಇವತ್ತು ಕೆನೆ ಪದರ ಅಂತ ಇದೆ, ಯಾರು ಹಿಂದುಳಿದ ವರ್ಗದಲ್ಲಿ ಮುಂದೆ ಬರೆದಿದ್ದಾರೆ ಆ ಕೆನೆ ಪದರದಲ್ಲಿ ಆ ಪರ್ಸೆಂಟೇಜ್ ಅನ್ನು ತೆಗೆದು ಇವರಿಗೆ ಕೊಡುವ ಅವಕಾಶ ಯಾರು ಬಿಡುದಿಲ್ಲ ಇವತ್ತು? ಅದೇ ದೊಡ್ಡದು ಗಲಾಟೆ ಆಗುತ್ತದೆ. ಯಾರು ಬಿಡುದಿಲ್ಲ, ದುಡ್ಡಿದ್ದವ ಕೂಡ ಗಲಾಟೆ, ದುಡ್ಡಿದ್ದವ ಕೂಡ ಅವರಿಗೆ ದುಡ್ಡಿದ್ರು ಕೂಡ ಇವತ್ತು ಮೀಸಲಾತಿ ಬೇಕು. ಗಲಾಟೆ ವಿಷಯ ಶ್ರೀಮಂತರಿಗೂ ಮೀಸಲಾತಿ ಅಲ್ಲ, ಗಲಾಟೆ ವಿಷಯ ಬಿಡಿ. 1989 VP Singh ಇರುವಾಗ, VP Singh ಅವರು ಪ್ರಧಾನಮಂತ್ರಿ ಆಗಿರುವಾಗ ಯಾವಾಗ ಮಂಡಲ್ ವರದಿಯನ್ನು ಆಯೋಗವನ್ನು ತಂದರು, ವರದಿ ಅಂತಂದರು ಹಿಂದುಳಿದ ವರ್ಗದವರ ಮೀಸಲಾತಿಗೆ, ಆಗ ಇದೇ BJPಯವರು ABAPಯವರನ್ನು ಕಾಲೇಜಿನಿಂದ ಹೊರಗೆ ತಂದು ವಿದ್ಯಾರ್ಥಿಗಳನ್ನು ರಸ್ತೆಯಲ್ಲಿ ರಸ್ತಾ ರೋಕ ಬೇಕಾದಷ್ಟು ಪ್ರತಿಭಟನೆ ಮಾಡಿದ್ದನ್ನು ನೋಡಿದೆವು. ದ್ವಂದ್ವ ನಿಲುವನ್ನು BJPದು ಇವತ್ತು ನೋಡೋದಲ್ಲ, ಹಿಂದಿನಿಂದಲೂ ಲಾಗಾಯಿತಿನಲ್ಲಿ ನೀವು ಮಾಡ್ಕೊಂಡು ಬಂದದ್ದು ಅದನ್ನೇ ಇವತ್ತು ಅದನ್ನೇ ಮಾಡ್ತೀರಿ. ಇವತ್ತು ದೇವೇಗೌಡರು ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಸುರೇಶ್ ನಾಯ್ಕರ್ ಅವರೇ. ಏನಂತ ದೇವೇಗೌಡರ ಹೇಳಿಕೆಯ ಪ್ರಕಾರವಾಗಿ ಗುಜರಾತ್ನಲ್ಲಿ ನೀವು ಗೆದ್ದಷ್ಟು ಸುಲಭ ಇಲ್ಲ. ಇಲ್ಲಿ ಗುಜರಾತ್ನಲ್ಲಿ ಇರುವಂಥದ್ದು ಕಾಂಗ್ರೆಸ್ ಮತ್ತು BJP ಎರಡೇ ಪಕ್ಷಗಳು, ಆದರೆ ಕರ್ನಾಟಕದಲ್ಲಿ JDS ಅನ್ನುವಂತ ಒಂದು ಪಕ್ಷ, ಕರ್ನಾಟಕದಲ್ಲಿ JDS 50 ಹಾಗಾಗಿ ನಿಮಗೆ ಕರ್ನಾಟಕದಲ್ಲಿ JDS 50 ದಾಟ್ಲೇ ಇಲ್ಲ. ದೇವೇಗೌಡರು ಯಾವುದೋ ನಂಬರ್ ಗೇಮಲ್ಲಿ ಆಗ ಪ್ರಧಾನಮಂತ್ರಿ ಆದ್ರಂತೇಳಿ ಕರ್ನಾಟಕದಲ್ಲಿ ಈ ಸರಿ ಕೂಡ ದೇವೇಗೌಡರು 50 ದಾಟೋದಿಲ್ಲ. ದೇವೇಗೌಡರ ಹತ್ರ ಬುದ್ಧಿ ಕಲಿಯುವಂಥ ಪರಿಸ್ಥಿತಿ ನಮ್ಗೆ ಬರಲ್ಲ. ನೋಡಿ, ದೇವೇಗೌಡರು ಅವರ ಅಸ್ತಿತ್ವ ಕೇಳಿದ್ ಬಿಟ್ರೆ ದೇವೇಗೌಡರು ಬೇರೆಯವರ ಅಸ್ತಿತ್ವ ದೇವೇಗೌಡರು ಯಾವಾಗಲೂ ಕಾಣಲಿಲ್ಲ. ದೇವೇಗೌಡರು ಏನು ಹೇಳ್ತಾರೆ, ಸಾಯೋದ್ರೊಳಗೆ ನನ್ನ ಮಗ ಒಂದು ಇನ್ನೊಮ್ಮೆ ಮುಖ್ಯಮಂತ್ರಿ ಆಗಬೇಕು, ಅವರ ಆಸೆ ಅಷ್ಟೇ ಬಿಟ್ಟರೆ ಕರ್ನಾಟಕದ ಬಗ್ಗೆ ಅವರೇನು ಇಟ್ಕೊಳ್ಳಿಲ್ಲ. ಅವ್ರಿಗೆ ಅವರ ಪಕ್ಷ ಟಾರ್ಗೆಟ್, ಕರ್ನಾಟಕದ ಸ್ಟ್ರಾಟಜಿಗಳು ಏನಿರ್ತದೆ ಅನ್ನೋದು ಬೇಕಾಗಿದೆ. ತಮೋಟಿ ಚರ್ಚೆಯನ್ನು ಮುಂದುವರಿಸ್ತೇನೆ, ಒಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಹಲೋ, ಪೀರ್ ಮೊಹಮ್ಮದ್ ರವರು ಹೇಳಿ. ಈ ಚುನಾವಣೆಯ ಬಗ್ಗೆ ಗುಜರಾತ್ ರಾಹುಲ್ ಅಂತ ಹೇಳುವುದಲ್ಲ, ಇದು ಯಾಕೆಂತ ಹೇಳಿದ್ರೆ ಇದು ಸರ್ವಸ್ವವನ್ನು ಪಣತಟ್ಟಿ ಒಂದು ಕೇಂದ್ರ ಸರ್ಕಾರದ 50 ಮಂತ್ರಿಗಳು ಈ ನಮ್ಮ ಪ್ರಧಾನಿಗಳು ಒಂದು ಆರ್ಡಿನರಿ MLA ಆಗಿ ಇಡೀ ಕ್ಷೇತ್ರವನ್ನು ಸುತ್ತಾಡಿ ಇಲ್ಲದನ್ನು ಹೇಳಿ ಪಾಕಿಸ್ತಾನದ ಸುದ್ದಿಯನ್ನು ತಂದು ಜನರನ್ನು ಬೆದರಿಸಿ ಇಟ್ಟ ಹಾಗೆ ಆಗಿ, ಆದರೂ ಅವರು 100% ಮಾರ್ಕ್ ತೆಗಲಿಕ್ಕೆ ಆಗಲಿಲ್ಲ. ಇದು ಮೋದಿಯ ಸೋಲು ನಮ್ಮ ಲೆಕ್ಕದಲ್ಲಿ, ಕಾಂಗ್ರೆಸ್ ಅಂತ ಹೇಳುವುದಲ್ಲ, ಇದು ಇದು ಜನತೆಯ ಲೆಕ್ಕದಲ್ಲಿ ಇದು ಮೋದಿಯ ಅಪ್ಪಟ ಸೋಲು. BJPಯವರು ಏನೇ ಹೇಳಿ, ಇದನ್ನ ಮೋದಿಯ ಸೋಲು ಅಂತ ಹೇಳ್ತಾರೆ. ಟಾರ್ಗೆಟ್ ಕರ್ನಾಟಕ ಅಂತಲ್ಲ ಪೀರ್ ಮೊಹಮ್ಮದ್ ರವರ, ಕರ್ನಾಟಕದಲ್ಲಿ ಯಾವ ಯಾವ ಜಾರಿಗೆ ಬರಬಹುದು ಕೂಡ ಇದೇ ರೀತಿ. ನಿಜವಾಗಿ ನಾನು ಹೇಳ್ತೇನೆ, ಕರ್ನಾಟಕದಲ್ಲಿ ಯಡಿಯೂರಪ್ಪ ಮೋದಿಯವರು ಇದು ಸಿದ್ದರಾಮಯ್ಯರು ಓಡಾಡಿಕೊಂಡ್ರೆ ಸಿದ್ದರಾಮಯ್ಯರೇ ಬರ್ತಾರೆ. ಯಾಕೆಂತ ಹೇಳಿದ್ರೆ ಅಧಿಕಾರದ ಅಸ್ತ ಮತ್ತು ಎಲ್ಲವೂ ಇದೆ ಇಲ್ಲಿ ನೋಡಿ. ನೀವು BJPಯವರು ಇದನ್ನು ಹೇಳ್ತಾರೆ, ಮೊನ್ನೆ ಉಪಚುನಾವಣೆ ಆಗುವಾಗ ಅಧಿಕಾರ ಉಂಟು ಅದು ಉಂಟು ಇದುಂಟು ಉಪಯೋಗಿಸಿದ್ರು ಬಂದ್ರು ಅಂತ. ಈಗ ನಿಜವಾಗಿ ಕಾಂಗ್ರೆಸ್ ಎಲ್ಲಿ ಬಾಯಲ್ಲಿ ಒಂದೂ ಬರಲ್ಲ, ಅವರು ಮೂರ್ಖರು ನಿಜವಾಗಿ ಹೇಳುದಾದ್ರೆ. ಇಷ್ಟು ಇಡೀ ಕೇಂದ್ರ ಸರ್ಕಾರವೇ ಈ ಚುನಾವಣೆ ಹಿಂದೆ ಬಿದ್ದೆ, ಯಾಕೆ ಹೇಳುದಿಲ್ಲ ಇವರು? ಯಾಕೆ ಹೇಳುದಿಲ್ಲ ಆ ಮಾತನ್ನು? ಇವರು ನೋಡಿ, ಒಂದು ದೇಶದ ಪ್ರಧಾನಿಯಾಗಿ ಚುನಾವಣಾ ಸಮಯದಲ್ಲಿ ವಿರೋಧಿಗಳು ಅವರು ಪಾಕಿಸ್ತಾನ ಇದನ್ನು ತಗೊಳ್ತಾರಂತೆ. ಇವರು ದೇಶದ ಪ್ರಧಾನಿ, ಗೊತ್ತಿದ್ರೆ
ಮಾಡಿದವರನ್ನ ಅರೆಸ್ಟ್ ಮಾಡಬೇಕಿತ್ತು, ಅವರಿಗೆ ಸರಿಯಾದ ಉತ್ತರ ಕೊಡಬೇಕಿತ್ತು. ಅವರು ಹೆದರಿಸಿ ಮತಗಳನ್ನ ಪಡೆದುಕೊಂಡಿದ್ದಾರೆ ಅಂತ ತಾವ್ ಹೇಳ್ತಾ ಇದ್ದೀರಿ. ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಕುಲ್ಲೇಡಿ ಸುರೇಶ್ ನಾಯ್ಕರ್ ಅವರಲ್ಲಿ. ಎಲ್ಲ ಒಂದು ಕಡೆ ಪಾಕಿಸ್ತಾನ ಹೆಸರನ್ನ ಹೇಳ್ಕೊಂಡು ಅಥವಾ ವಂಶಾಡಳಿತ ಅಂತ ಹೇಳ್ಕೊಂಡು ಅಥವಾ ಬೇರೆ ಬೇರೆ ಹೆಸರುಗಳನ್ನ ಸ್ಟ್ರಾಟಜಿಗಳನ್ನ ಈ ಬಾರಿ ಉಪಯೋಗಿಸಲಾಯ್ತೇ ಹೊರತಾಗಿ ಗುಜರಾತ್ ನಲ್ಲಿ ಆಗಿರುವಂತ ತಾವೇನ್ ಮಾಡಿದ್ದೇವೆ ಪ್ರಗತಿಯನ್ನ ಇದನ್ನ ತೋರಿಸುವಲ್ಲಿ ವಿಫಲರಾಗಿದ್ರ ನರೇಂದ್ರ ಮೋದಿ. ಚುನಾವಣೆ ಅಂತ ಹೇಳಿದ ಕೂಡಲೇ ಅಲ್ಲಿ ಎಲ್ಲವೂ ಬರ್ತದೆ, ಯಾವ್ದು ಬರಬೇಕು ಯಾವ್ದು ಬರಬೇಕು ಅದಕ್ಕೇನು ಮಾನದಂಡ ಇಲ್ಲ. ಅಭಿವೃದ್ಧಿಯ ಬಗ್ಗೆಯೂ ಚರ್ಚೆ ಆಗಿದೆ, ಪಾಕಿಸ್ತಾನ ಬಗ್ಗೆಯೂ ಚರ್ಚೆ ಆಗಿದೆ, ವಂಶಾಡಳಿತ ಬಗ್ಗೆಯೂ ಚರ್ಚೆ ಆಗಿದೆ. ಇದು ವಂಶಾಡಳಿತ ಇಲ್ವಾ ಇದೆ, ಪಾಕಿಸ್ತಾನ ಮಾಡಿದಲ್ವಾ ಇದೆ, ಎಲ್ಲ ಅಭಿವೃದ್ಧಿ ಆಗಿಲ್ವಾ ಆಗಿದೆ. ಆದರೆ ಚುನಾವಣೆಯಲ್ಲಿ ಅದೆಲ್ಲವೂ ಚರ್ಚೆ ಆಗುವಂಥ ವಿಷಯಗಳು. ಯಾವುದು ವಿಷಯ ಚರ್ಚೆ ಆಗಬಾರ್ದು ನಮ್ಮ ಸಂವಿಧಾನದಲ್ಲಿ ಹೇಳಲಿಲ್ಲ. ಎಲ್ಲ ವಿಷಯ ಚರ್ಚೆ ಆಗಬೇಕು, ಎಲ್ಲ ವಿಷಯ ಚರ್ಚೆ ಜನರಿಗೆ ಗೊತ್ತೇ ಜನ ಕೊನೆಗೆ ಎಲ್ಲ ವಿಷಯ ಕೇಳಿದ್ದಂಥ ಜನ ಓಟ್ ಕೊಡೋರು ಚರ್ಚೆ ಅಂತ ಹೇಳಿ. ಓರ್ವ ದೇಶದ ಪ್ರಧಾನಮಂತ್ರಿ ಇವತ್ತು ಪಾಕಿಸ್ತಾನದವರು ಬಂದಿದ್ದಾರೆ, ನನ್ನ ವಿರುದ್ಧವಾಗಿ ಬೇರೆ ಶಂಕೆಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಎಲ್ಲ ಇಲಾಖೆಗಳು ಕೂಡ ಅವರ ಅಂಡರಲ್ಲಿ ಇರ್ತದೆ. ಸರಿ, ಸೊ ಆದರೆ ಅವರು ಜನರ ಎದುರಿಗೆ ಹೋಗಿ ಈ ರೀತಿಯೆಲ್ಲ ಹೇಳಲಿಕ್ಕೆ ಶುರು ಮಾಡಿದರು. ನೋಡಿ, ನಾನು ಹೇಳುದು ನಾನು ತಮ್ಮಲ್ಲಿ ಉತ್ತರ ಪಡೆದುಕೊಳ್ತೇನೆ. ಅದಕ್ಕಿಂತ ಮೊದಲಿಗೆ ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಎಲ್ಲೋ ಒಂದು ಕಡೆ ಅಣಬೆಯ ಕೇಕ್ಗಳನ್ನು ಅವರು ಕಟ್ ಮಾಡಿದ್ದನ್ನು ನೋಡಿದ್ರೆ ಅಣಬೆಯ ವಿಚಾರವೇ ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಅಂತ ಚಿಲ್ಲರೆ ರಾಜಕೀಯ ಮಾಡಿದ್ದಾರೆ ಅಂತ ಮೋದಿ ಅವರ ಸೂಟು ಬಿಟ್ಟು ಹೇಳ್ತಾರೆ ಮೋದಿ ಅವರು ಅಣಬೆ. ಇದೆಲ್ಲ ನೋಡಿ ಕಾಂಗ್ರೆಸ್ನ ಅಪಪ್ರಚಾರ. ಲಾಸ್ಟಿಗೆ ಗೆಲ್ಲಿಕ್ಕಾಗಿದ್ದಾಗ ಕೈ ಚೆಲ್ಲುದು, ಇಂಥದ್ದೇ ಅಪಪ್ರಚಾರ ಮಾಡುದು. ಸೂಟ್ ಬಿಟ್ಟು ಒಂದು ನಿಮಿಷ ಹೇಳ್ತೇನೆ, ಸೂಟ್ ಬಿಟ್ಟು ಹೇಳ್ತಾರಲ್ಲ, ಈ ಸೂಟ್ ಬಿಟ್ಟು ಸೂರು ಮೋದಿ ಅವರು ಸೂಟ್ ಬಿಟ್ಟು ಹೇಳ್ತಾರಲ್ಲ, ರಾಹುಲ್ ಗಾಂಧಿ ಅವರ ಅಪ್ಪ ಏನು ಹಾಕಿದ್ದು, ಅವ್ರ ಅಜ್ಜ ಏನು ಹಾಕಿದ್ದು, ಸೂಟ್ ಬಿಟ್ಟು ಹಾಕ್ಕೊಂಡು ತಿರುಗಲಿಲ್ಲ ಅವರು, ಬೇರೆ ದೇಶಕ್ಕೆ ಹೋಗುವಾಗ ಸೂಟ್ ಬಿಟ್ಟು ಹಾಕಲಿಲ್ವಾ? ಒಬ್ಬ ಮನುಷ್ಯ ಏನಂತ ಕೇಳ್ಬೋದು ಹೇಳಿ. ಸೋನಿಯಾ ಗಾಂಧಿ ಅವರು 10 ಲಕ್ಷ ರೂಪಾಯಿ ಸೋನಿಯಾ ಗಾಂಧಿ ಅವರು ಹಾಕುವ ಸೂಟ್ ಬಿಟ್ಟು ಅಲ್ಲದೆ ಮತ್ತೆ ಏನು ನರೇಂದ್ರ ಮೋದಿ ಅವರದ್ದು 10 ಲಕ್ಷ ರೂಪಾಯಿ ವೆಚ್ಚದ ಒಂದು ಕೋಟಿರುವಾಗ ಅದು ಸುಟ್ಟು ಬಿಟ್ಟು ಅಲ್ಲೂ ಹೇಳಿದ್ದು ತಪ್ಪೇ ಅದು. ಅಷ್ಟೇ ಅಲ್ಲ, ಇವತ್ತು ನೀವು ಹೇಳಿದ್ರಿ ಇದೇ ಯಾರು ಅಹಮದ್ ಪಟೇಲ್ರವರು ರಾಜ್ಯಸಭಾ ಸ್ಥಾನಕ್ಕೆ ನಿಂತಾಗ ಕಾಂಗ್ರೆಸ್ ಪಕ್ಷದಿಂದ 8 ಶಾಸಕರನ್ನು ಯಾರು ಖರೀದಿ ಮಾಡಿದ್ದು? ಅದು ಇದೇ ಅಮಿತ್ ಶಾ ಖರೀದಿ ಮಾಡಿ 51 ಜನ ಯಾರು ಇಲ್ಲಿ ಬಂದದ್ದು ಶಾಸಕರು ಬೆಂಗಳೂರಿಗೆ ನೋಡಿ ಮನುಷ್ಯ ಗೊತ್ತಾಗಿತ್ತು ಅವರಿಗೆ ಗೊತ್ತಾಗಿತ್ತು ಬಿಜೆಪಿ ಬರುವುದಿಲ್ಲ ಅಂತ, ಅದಕ್ಕೋಸ್ಕರ ಕಾಂಗ್ರೆಸ್ ಅನ್ನು ಹೊಡೆದ್ರು. ಶಂಕರ್ ಸಿಂಗ್ ವಾಗೇಲ ಹೇಳ್ತಾರೆ, ಹೇಳಿದ್ಬಿಡಿ ಹೇಳಿದ್ಬಿಡಿ ಮತ್ತೆ ಅವ್ರಿಗೆ ಯಾಕೆ ಸುಮ್ಮನೆ ಇದ್ರಿ ನೀವಾಗ? ಅಲ್ಲ ಹೇಳಿ, ಶಂಕರ್ ಸಿಂಗ್ ವಾಗೇಲ CLP ನಾಯಕ ಕಾಂಗ್ರೆಸ್ ಇದ್ದು ಅವರನ್ನ ಹೊರಗೆ ತರ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಾಂಗ್ರೆಸ್ 76 ಸೀಟ್ಗಳಲ್ಲಿ ಶಂಕರ್ ಸಿಂಗ್ ವಾಗೇಲ ನಿಂತರು. ಮತ್ತೆ ಅಷ್ಟೇ ಅಲ್ಲ, ಇವತ್ತು ಫಸ್ಟ್ ಫೇಸ್ ಬರುವಾಗ ಗೊತ್ತಾಯ್ತು ನಿಮ್ಗೆ ಏನು ಮೋದಿಗೆ ಇದು ಮೈನಸ್ ಆಗ್ತಾ ಇದೆ. ಅಮಿತ್ ಶಾಗೆ ಗೊತ್ತಾಯ್ತು ಮೈನಸ್ ಆಗ್ತಾ ಇದೆ. ಅವರನ್ನು ಜನರನ್ನು ಭಾವನಾತ್ಮಕವಾಗಿ ಮತವನ್ನು ತಿರುಗಿಸ್ಬೇಕಂತ ಎಣಿಸಿದ್ರು, ಅದೇ ಮಾಡಿದ್ದು ಪಾಕಿಸ್ತಾನದವರು. ಜಾತಿಯ ನೀತಿ ಅಂತ ಹೇಳಿಲ್ಲ, ಒಂದು ಕರೆ ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮಂಗಳೂರಿಂದ. ಹೇಳಿ ಹೇಳಿ. ನೋಡಿ, ಅವರು ಬಂದವರು ಕರ್ಕೊಂಡು ಪ್ರಶ್ನೆ ಇದೆ. ಎಲ್ಲಾ ಕಡೆ ಸೋಲ್ತಾನೇ ಇದ್ದಾರೆ ಇವರು, ಮತ್ತು ಕೂಡ ರಾಹುಲ್ ಗಾಂಧಿ ನಮ್ದು ಲೀಡರ್ ನಾಯಕ ಅಂತ ಹೇಳ್ತಾರೆ. ಸೋತ್ ಮೇಲೆ ಅವರಿಗೆ ಕ್ರೆಡಿಟ್ ಕೊಡುದಿಲ್ಲ, ರಾಹುಲ್ ಗಾಂಧಿ ಮೇಲೆ ಹೇಳುದಿಲ್ಲ ಅವರು, ಅದು ಸಾಮೂಹಿಕ ನಾಯಕತ್ವ ಅಂತ ಹೇಳ್ತಾರೆ. ಚುನಾವಣೆಗೆ ಹೋಗುವಾಗ ರಾಹುಲ್ ಗಾಂಧಿ ನಾಯಕತ್ವ ಹೇಳ್ತಾರೆ, ಗೆದ್ರೆ ರಾಹುಲ್ ಗಾಂಧಿ ನಾಯಕತ್ವ ಹೇಳ್ತಿದ್ರು. ಇನ್ನು ಕರ್ನಾಟಕದಲ್ಲಿ ಹೇಳ್ತಾರೆ ನಾವು ಕರ್ನಾಟಕದಲ್ಲಿ ಗೆಲ್ತೇವೆ ಹೇಳ್ತಾರೆ. ಇಷ್ಟೊಂದು ಹಗರಣ ಮಾಡಿ, ಇಷ್ಟೊಂದು ಭ್ರಷ್ಟಾಚಾರದ ಸರ್ಕಾರ, ಈ ಹಿಂದೂಗಳ ಮಾರಣವನ್ನು ನಡೆಸಿದ್ರು ರಾಜ್ಯದಲ್ಲಿ, ಯಾವುದೇ ಕ್ರಮವನ್ನು ಕೈಗೊಳ್ಳದಂತ ಬಂಡ CM ಇದ್ರೆ ಅದು ಕರ್ನಾಟಕ CM. ಸೊ ಹೇಗೆ ಹೇಳ್ತೀರಿ, ಇವತ್ತು ಅನೇಕ ವಿಚಾರಗಳನ್ನ ಇವತ್ತು CBIಗೆ ತನಿಖೆಗೆ ವಹಿಸಲಾಗಿದೆ, ಇವನ್ನ ಪರೇಶ್ ಮೇಸ್ತರ್ ಅವರನ್ನು ಕೂಡ CBI ತನಿಖೆಗೆ ವಹಿಸಲಾಗಿದೆ. ಹೌದು, ಪರಮೇಶ್ವರ್ನ CBIಗೆ ಒಪ್ಪಿಸಲಾಗಿದೆ. ಎಲ್ಲ ಸಾಕ್ಷ್ಯವನ್ನು ನಾಶ ಮಾಡಿ ಆತನನ್ನು ಕೊಲೆ ಮಾಡಿದ ರೀತಿ ಯಾವುದು? ಭಯಾನಕ ಸಿರಿಯಾದಲ್ಲಿ ISIS ನವರು ಮಾಡುವಂತ ಕೊಲೆ ಮಾಡುವಂತ ರೀತಿಯಲ್ಲಿ ಕೊಲೆ ಮಾಡಿದ್ದಾರೆ. ಅಂತ ಕೊಲೆ ಮಾಡಿದ ಪೋಸ್ಟ್ ರಿಪೋರ್ಟ್ ಏನ್ ಕೊಡ್ತಾರೆ ಇವರು? ಎಸ್ ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡೋಣ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಈ ಎಲ್ಲ ವಿಚಾರಗಳೇ ಮಾರಕವಾಗಿ ಪರಿಗಣಿಸ್ತದೆ ಪರಿಣಮಿಸ್ತದೇನೋ ಅನ್ನುವಂತಹದ್ದು. ಜನಾರ್ದನ್ ಭಂಡಾರ್ಕರ್ ಅವರೇ, ಅವರು ಹೇಳ್ತಾರೆ ರಾಹುಲ್ ಗಾಂಧಿಯವರು ಇವತ್ತು ನಮ್ಮ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ, ACC ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ.
ಈ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮ ಎಲ್ಲ ಎಫರ್ಟ್ ಅನ್ನು ಹಾಕಿದ್ರಿಂದಲೇ ನಾವು ಇಷ್ಟರ ಮಟ್ಟಿಗೆ ಬರಲಿಕ್ಕೆ ಆಯ್ತು. ನಾವು ಅದು ಬರ್ತಾ ಇರಲಿಲ್ಲ ಅಲ್ಲ ನಾವು ಅಲ್ಲ ಅಯ್ಯೋ ಇವತ್ತು ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ನರೇಂದ್ರ ಮೋದಿ ಒಬ್ಬರೇ 36 ರ್ಯಾಲಿಗಳಲ್ಲಿ ಭಾಗವಹಿಸಿದ್ರು. ಯಾವುದೇ ಪ್ರಧಾನಿ ಯಾವುದೇ ಪ್ರಧಾನಿ ಒಂದು ರಾಜ್ಯದ ಅಸ್ಮಿತೆಯನ್ನು ಹೇಳ್ಕೊಂಡು ನಾನು ಗುಜರಾತ್ ಅಸ್ಮಿತೆ ನಾನು ಪ್ರಧಾನಿ ಇಲ್ಲಿ ಗುಜರಾತ್ ಅವಮಾನ ಯಾವುದೇ ರೀತಿ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ರು ನೀವು ಜನರಿಗೆ ಭಾವನಾತ್ಮಕ ವಿಷಯಗಳ ಬಗ್ಗೆ ಗುಜರಾತ್ ಬಗ್ಗೆ ನೀವು ಮಾತನಾಡಿದ್ರೆ ಇಲ್ಲ ನನ್ನ ಜಾತಿಯ ಮೇಲೆ ಇದು ಮಾಡಿದ್ರು ನರೇಂದ್ರ ಮೋದಿ ಅವರು ಹೋಗಿ ಇದು ನನ್ನ ಊರು ಇವತ್ತು ನನ್ನ ಮರ್ಯಾದೆಯ ಪ್ರಶ್ನೆ ಇಷ್ಟೆಲ್ಲ ಹೇಳಿಕೊಂಡ್ರು ಕೂಡ 99 ಸೀಟ್ ಬಂತಲ್ಲ ಗುಜರಾತ್ ಇನ್ನು ಕರ್ನಾಟಕದಲ್ಲಿ ಬಂದು ಅವ್ರು ಮಾತಾಡಿದ್ರೆ ಸಿಗ್ತಾರೆ ಅವರಲ್ಲಿ ಹೇಳಿ ಹೇಳಿ ಅಲ್ಲ ಅವ್ರಿಗೆ ಮಾತಾಡ್ಬೇಕಂತಲ್ಲ ನೋಡಿ ನಮ್ಮ ಪ್ರಧಾನಿ ಅವರಿಗೆ ಮಾತಾಡ್ತಾರೆ ಸರಿಯಲ್ಲ ಕಾಂಗ್ರೆಸ್ನ ಸರ್ಕಾರ ಇರುವಾಗ ನಮ್ಮ ಪ್ರಧಾನಿ ಅವರು ಇದ್ದ ದೇಶದಲ್ಲಿ ಮಾತಾಡ್ತಾನೆ ಇರಲಿಲ್ಲ ಕೆಲಸ ಮಾಡ್ತಾ ಇದ್ರಂತೆ ಅವರು ಅಲ್ಲ ನಂಗೆ ಗೊತ್ತಿಲ್ಲ ಕೆಲಸ ಮಾಡಿದಂಗೋದು ಹಗರಣದ ಸರಮಾಲೆ 10 ವರ್ಷದಲ್ಲಿ ಆದ ಹಗರಣ ಉಂಟಲ್ಲ ಈ ದೇಶವನ್ನು ಸರಿ ಮಾಡಲಿಕ್ಕೆ ಇನ್ನೂ 10 ವರ್ಷ ಬೇಕೇನೋ ಹಗರಣಗಳು ನೀವೊಂದು ಸಮ್ಮಿ ಇದು ಕರೀರಿ ನಾನು ಪಟ್ಟಿ ಹೇಳ್ಕೊಂಡು ಬರ್ತೇನೆ ಅದು ಕೋಲಾಗ ನಿನ್ನೆ ನೋಡಿ ಮಧುಕೋಡ ಏನಾಯಿತು 3 ವರ್ಷ ಜೈಲಾಯಿತು ಯಾವ ಟೈಮಲ್ಲಿ ಅದು ಇಂಥದ್ದು ತುಂಬ ಹಗರಣ ಇದೆ ನನ್ನ ಪ್ರಶ್ನೆ ಅದಲ್ಲ ಇವತ್ತು ಪ್ರಧಾನಿ ಅವರು ಮಾತಾಡ್ತಾರೆ ಅಲ್ಲ ಹಾಗೆ ಬಹುಶಃ ಇವತ್ತು ಟಾರ್ಗೆಟ್ ಕರ್ನಾಟಕ ಹೇಳಿ ಕರ್ನಾಟಕಕ್ಕೆ ಬಂದ್ರೆ ಯಡಿಯೂರಪ್ಪರವರ ಸರ್ಕಾರ ಇದ್ದಾಗಲೂ ಕೂಡ ಅನೇಕ ಹಗರಣಗಳಾಗಿ ತನಿಖೆ ಮಾಡ್ಲಿ ಇವರು ಯಾರು ಬೇಡ ಹೇಳಿದ್ದಾರೆ ತನಿಖೆ ಮಾಡ್ಲಿ ನಾನು ಇನ್ನೂ ನನಗೆ ಚರ್ಚೆಯನ್ನು ಮಾಡ್ತೇನೆ ಇನ್ನೊಂದು ಕರೆ ನಾನು ಸ್ವೀಕರಿಸ್ತೇನೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಹಲೋ ನಾನು ದಿನೇಶ್ ಭಟ್ ಅಂತ ಹಿರೇಬಟ್ಟಿನಿಂದ ಕರೆ ಮಾಡ್ತಿದ್ದೇನೆ ಎಲ್ಲಿಂದ ಹಿರೇಬಟ್ಟಿನಿಂದ ಕರೆ ಮಾಡ್ತಿದ್ದೇನೆ ದಿನೇಶ್ ಭಟ್ ಅಂತ ದಿನೇಶ್ ಭಟ್ ಅವರ ಹೇಳಿ ಹೇಳಿ ದಿನೇಶ್ ಭಟ್ ಅವರ ಆಕ್ಚುಲಿ ಇವರಿಗೆ ನಾನು ಕಾಂಗ್ರೆಸ್ ಅವರಿಗೆ ಒಂದು ಪ್ರಶ್ನೆ ಹಾಕ್ತಿದ್ದೇನೆ ಯಾಕಂದ್ರೆ ಇಷ್ಟು ಹಿಂದೂಗಳ ಹತ್ಯೆ ಆಗಿದೆ ಮತ್ತೆ ಇಷ್ಟು ದಕ್ಷ ಅಧಿಕಾರಿಗಳ ಹತ್ಯೆ ಆಗಿದೆ ಆದ್ರೂ ಅವರಿಗೆ ಒಂದು ಕರೆಕ್ಟ್ ಆಗಿ ಒಂದು ಡಿಸಿಷನ್ ತಗೊಳ್ಳುವಂತ ಇದಿಲ್ಲಲ್ಲ ಅವರಿಗೆ ಡಿಸಿಷನ್ ತಗೊಳ್ಳಿಕ್ಕೆ ಅವ್ರ ಹತ್ರ ಸಾಧ್ಯವಾಗ್ತಾ ಇಲ್ಲ ಇವತ್ತು ಶರತ್ ನಾನು ಜನಾರ್ದನ್ ಭಂಡಾರ್ಕರ್ ಅವರು ತಾವು ಗಮನಿಸಬೇಕಾಗಿರ್ತಕ್ಕಂತ ವಿಚಾರ ಇತ್ತೀಚೆಗೆ ಅನೇಕ ಕಾರ್ಯಕ್ರಮಗಳನ್ನು ಸ್ಪಂದನ ವಾಹಿನಿ ಮಾಡಿದಾಗ ಕೂಡ ಇದೇ ವಿಚಾರಗಳು ಬಂದದ್ದು ಹಿಂದೂಗಳ ಕೊಲೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಇದನ್ನ ಯಾಕೆ ಅವರು ಗಮನಿಸ್ತಾ ಇಲ್ಲ ಈ ರಾಜ್ಯದಲ್ಲಿ ಹಿಂದೂಗಳ ಮಾತ್ರ ಕೊಲೆ ಆಗಿದೆ ಬೇರೆ ಯಾರದು ಕೊಲೆ ಹಿಂದೂಗಳ ಕೊಲೆ ಇವರು 20 ಹೆಸರುಗಳು ಮಾತ್ರ ಕೊಡುದಲ್ಲ ಇವರು ಪಾಟಾಳಿ ಬಾರ್ಕೂರಲ್ಲಿ ನಡೆದ ಪಾಟಾಳಿ ಕೊಲೆ ಕಟ್ಲೆ ಅದು ಪಾಟಾಳಿ ಕೃಷ್ಣಯ್ಯ ಪಾಟಾಳಿ ಬಗ್ಗೆ ಹೇಳಿ ಯಾಕೆ ಇವರು ಮಾತಾಡೋದಿಲ್ಲ ಅದೇ ರೀತಿ ಗುಣಕರ್ ಶೆಟ್ಟಿಯ ಕೊಲೆಯಾದಾಗ ಮೆರವಣಿಗೆ ಹೋಗುವಾಗ ಇವರು ಮಿನಿಸ್ಟರ್ ನಾಗರಾಜ್ ಶೆಟ್ಟಿಯ ಮೆರವಣಿಗೆ ಹೋಗ್ತಾ ಇರುವಾಗ ಶವದ ಮೆರವಣಿಗೆ ಹೋಗ್ತಾ ಇರುವಾಗ ದಿನೇಶ್ ಅಂತ ಸುರೇಶ್ ಪೂಜಾರಿ ಅಂತ ಇದಾಯ್ತಲ್ಲ ಅದು ಅದು ಅವರು ಹಿಂದೂಗಳಲ್ವಾ ಅಷ್ಟೇ ಅಲ್ವಾ ಇವತ್ತು ಹರೀಶ್ ಪೂಜಾರಿ ಪ್ರವೀಣ್ ಪೂಜಾರಿ ಹಿಂದೂಗಳಲ್ವಾ ಯೋಗ್ಯತೆ ಇಲ್ಲ ಕಾಂಗ್ರೆಸ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ತನಿಖೆ ಮಾಡಿ ಯಾರು ಕೊಲೆ ಮಾಡಿದ್ರೆ ಅದ್ರ ಹಿಂದೆ ಯಾರಿದ್ದಂತೆ ನೋಡಿ ನಾನು ಇದೆಲ್ಲ ಬೇಡ ಕಾಂಗ್ರೆಸ್ಸಿನ ಒಬ್ಬ ಶಾಸಕ ರಾಜಣ್ಣ ಅಂತ ಏನ್ ಹೇಳಿದ್ರು ಹೇಳಿ ಏನ್ ಹೇಳಿದ್ರು ಕಾಂಗ್ರೆಸ್ ಕಳ್ಳರ ಪಕ್ಷ ಯಾರು ಹೇಳಿದ್ರು ಬಿಜೆಪಿ ಅವರು ಹೇಳಿದ ತುಮಕೂರಿನ ಶಾಸಕ ಕಾಂಗ್ರೆಸ್ಸಿನ ಶಾಸಕ ಯಡಿಯೂರಪ್ಪ ಹೇಳಿದ್ದಾರೆ ನಾನು ಬಿಜೆಪಿ ಸರ್ವನಾಶ ಮಾಡ್ತಾರೆ ಕೆಜೆಪಿಯಲ್ಲಿ ಹೇಳಿದ್ದಾರೆ ಅದು ಕೆಜೆಪಿ ಅಲ್ಲಿ ತಗೇದಲ್ವಾ ಇವತ್ತು ಜನಾರ್ದನ್ ಭಂಡಾರ್ಕರ್ ಅವರು ತಮ್ಮಲ್ಲಿ ಬರ್ತೇನೆ ನಾನು ಕುಯಿಲೇಡಿ ಅವರಲ್ಲಿ ಎಲ್ಲೋ ಒಂದು ಕಡೆ ಈ ಹಿಂದೆ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಮಾಡಿದಂತ ಪ್ರಗತಿಗಳನ್ನ ಹೇಳ್ಕೊಳ್ಳಿಕ್ಕೆ ಇವ್ರ ಹತ್ರ ಸಾಧ್ಯವಾಗ್ತಾ ಇಲ್ಲ ಖಂಡಿತ ಇಲ್ಲ ಹಾಗಾಗಿ ಶವದ ಎದುರಿಗೆ ರಾಜಕೀಯವನ್ನು ಮಾಡ್ತಾ ಇದ್ದವರು ಅಂತದ್ದು ಕಾಂಗ್ರೆಸ್ ಅವರ ವಾದ ತಾವೇನ್ ಹೇಳ್ತೀರಿ ಶವದ ಎದುರಿಗೆ ರಾಜಕೀಯವನ್ನ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ ಗುಲ್ಲೆ ಬಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಎಮೋಷನಲಿ ಪೀಪಲ್ ಗಳನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಇವತ್ತಲ್ಲ ನಾವು ಹಿಂದೂಗಳಿಗೆ ತೊಂದರೆ ಆದಾಗ ನಾವು ಯಾವ ಹಿಂದೂಗಳಿಗೆ ಸಮಸ್ಯೆ ಆಗಿದೆ ಇವತ್ತಲ್ಲ ಯಾವ ಟೈಮಲ್ಲಿ ತೆಗೀರಿ ಯಾಕೆ ಹಾಗಾದ್ರೆ ಒಂದು ರಾಜಕೀಯ ಪಕ್ಷಕ್ಕೆ ಹಿಂದೂಗಳು ಮಾತ್ರ ಕಾಣಿಸುವಂಥದ್ದು ನಾವು ಹಿಂದೂಗಳು ಮಾತ್ರ ಕಾಣಿಸೋಲ್ಲ ಹಿಂದೂಗಳ ನೀವು ಹಿಂದೂಗಳ ದಮನ ನೀತಿ ಮಾಡ್ತಾ ಇದ್ದೀರಿ
ತುಷ್ಟೀಕರಣ ಮಾಡ್ತಾ ಇದ್ದೀರಿ, ಇದನ್ನು ನಿಲ್ಲಿಸಿ ಅಂತ ನಾವು ಹೇಳಿದ್ಬಿಟ್ರೆ, ನಾವು ಹಿಂದೂಗಳ ಪರವಾಗಿ ನೀವು ಮಾಡಿದಿರಿ ಅಥವಾ ಮಾಡಲಿಲ್ಲ, ನೀವು ದ್ವಿಮುಖ ನೀತಿ ಮಾಡ್ತಾ ಇದ್ದೀರಿ. ಒಂದು ಕಡೆ ತುಷ್ಟೀಕರಣ ಮಾಡ್ತಾ ಇದ್ದೀರಿ, ಒಂದು ಕಡೆ ದಮನ ಮಾಡ್ತಾ ಇದ್ದೀರಿ, ಎಲ್ಲರನ್ನ ಒಂದೇ ರೀತಿ ನೋಡಿ. ಸ್ವಲ್ಪ ಮೊದಲೇ ಸುರೇಶ್ ನಾಯ್ಕರವರು ಹೇಳಿಕೊಟ್ರು ನಾವು ಯಾವಾಗಲೆಲ್ಲ ಹಿಂದೂಗಳ ಮಾರಣ ಆಗಿದೆಯೋ ಅಂತ ಹೇಳಿ. ಅಲ್ಲ, ಖಂಡಿತ ನಾನು ಮಾತಾಡ್ತೇನೆ, ನೀವು ದ್ವಿಮುಖ ನೀತಿ ಮಾಡಬೇಡಿ. ನಾನು ಇವತ್ತು ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರಕ್ಕೆ, ದ್ವಿಮುಖ ನೀತಿ ಮಾಡಬೇಡಿ, ನೀವು ಎಲ್ಲರನ್ನು ಒಂದೇ ತರ ನೋಡಿ. ಕರ್ನಾಟಕದಲ್ಲಿ ಇದೇ ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ ಗೆ ಎಫೆಕ್ಟ್ ಆಗ್ತದೆ ದ್ವಿಮುಖ ನೀತಿಗಳನ್ನ, ಮಂಗಳೂರಿನಲ್ಲಿ ಕೆಲವು ವಿಚಾರಗಳಾಗಿರ್ಬಹುದು ಅಥವಾ ಪ್ರೆಸ್ ಮೀಟ್ ಗಳನ್ನ ಕರೆದಾಗಿರ್ಬಹುದು ಅಥವಾ ಅಸಡ್ಡೆ ಭಾವನೆಯಿಂದ ಮಂಗಳೂರಲ್ಲಿ ಇದು ಮಾರಕವಾಗ್ತದೆ ಕಾಂಗ್ರೆಸ್. ಜನಾರ್ದನ್ ಮಂಡಲ್ಗರ್ ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ, ಇನ್ನೊಂದು ಕರೆ ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಅಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಅಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಪಿರವಣದಿಂದ ಮಂಜುನಾಥ್ ಅಂತ ಹೇಳಿ. ಕೇರಳದಿಂದ ಮಂಜುನಾಥ್ ಅವ್ರು, ಹೇಳಿ ಮಂಜುನಾಥ್ ಅವ್ರೆ. ಪಿರವಣದಿಂದ ಸರ್? ತಿರುವಣದಿಂದ ಹೇಳಿ. ಅಲ್ಲ ಸರ್, ಈ ಕಾಂಗ್ರೆಸ್ ಬಿಜೆಪಿ ಅವರು ಬರೀ ಕಚ್ಚಾಟನೆ ಆಗೋಯ್ತು, ರೈತರ ಬಗ್ಗೆ ಏನ್ ಸಮಸ್ಯೆನೆ ತಗೊಳಲ್ಲ. ಏನ್ ಸರ್? ರೈತರ ಬಗ್ಗೆ ಯಾರು ಕೂಡ ಕೇಳುವವರು ಇಲ್ಲ ಅಂತ ತಾವ್ ಹೇಳ್ತಾ ಇದ್ದೀರಿ? ಹೌದು ಸರ್, ಕುಮಾರಸ್ವಾಮಿ ಅವ್ರು ಬಿಟ್ರೆ ಇನ್ಯಾರು ರೈತರ ಬಗ್ಗೆ ಯಾರು ತಲೆ ಕಟ್ಕೊಳಲ್ಲ. ಕುಮಾರಸ್ವಾಮಿ ಅವರು ಮಾತ್ರ. ಹೌದು ಸರ್, ರೈತರ ಬಗ್ಗೆ ತಲೆ ಕಟ್ಕೊಳ್ಳೋರು ಅವರು ಕುಮಾರಸ್ವಾಮಿ ಅವರು ಮಾತ್ರ. ಆದ್ರೆ ಎಲ್ಲೋ ಒಂದ್ ಕಡೆ ಕರಾವಳಿ ಭಾಗದಲ್ಲಿ ಬಂದ್ರೆ ಕುಮಾರಸ್ವಾಮಿ ಅವ್ರು ಇನ್ನು ಕೂಡ ಖಾತೆ ಓಪನ್ ಮಾಡ್ಲಿಲ್ವಲ್ಲ, ಅದೇನ್ ಹೇಳ್ತೀರಿ? ಇಲ್ಲ ಸರ್, ಮಾಡ್ತಾರೆ ಸರ್, ನೆಕ್ಸ್ಟ್ ಅವ್ರ ಮುಖ್ಯಮಂತ್ರಿ ಗ್ಯಾರಂಟಿ ರೈತರ ಬಗ್ಗೆ ಕಾರಂಜಿ ಸಿಕ್ಕಾಪಟ್ಟೆ ಇದೆ, ಅವ್ರು ಮಾಡೇ ಮಾಡ್ತಾರೆ ಸರ್ ಅವರು. ಎಸ್ ಎಸ್ ಎಸ್, ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಬಹುಶಃ ಈ ಮಾತಿನ ಉತ್ತರ ಜನಾರ್ದನ್ ಭಂಡಾರ್ಕರ್ ಅವರೇ, ನಿಮ್ಮ ಕಾಂಗ್ರೆಸ್ ಅವರ ಕಿತ್ತಾಟಗಳನ್ನ ಅಥವಾ ಬಿಜೆಪಿ ಅವ್ರ ಕಿತ್ತಾಟಗಳನ್ನ ನೋಡಿ ನೋಡಿ ಸಾಕಾಗಿದೆ, ಈ ಬಾರಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷವನ್ನ ತರ್ತೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ತಾವೇನ್ ಹೇಳ್ತೀರಿ? ಅದು ಜನ ತೀರ್ಮಾನ ಮಾಡ್ತಾರೆ, ಅದು ಆ ಬಗ್ಗೆ ನಾವು ಮಾತಾಡೋದಿಲ್ಲ. ಮಂಗಳೂರಲ್ಲಿ ಕಾರ್ತಿಕ್ ರಾಜ್ ಕೊಲೆ ಆಗ್ತದೆ, ಕಾರ್ತಿಕ್ ರಾಜ್ ಕೊಲೆ ಆದ ಕೂಡಲೇ ಇದೇ ಶೋಭಾಕರ ರಾಜೆಲ್ಲ ಬಹಳ ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ಇದೇ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ರು ಮಂಗಳೂರಿಗೆ ಬೆಂಕಿ ಹಚ್ಚುತ್ತೇನೆ ಅಂತ ಕೂಡ ಹೇಳಿದ್ರು. ಮತ್ತೆ ಅದು ಅವರ ಕುಟುಂಬದ ಕಲಹ, ಯಾರೋ ಅಕ್ಕನ ತಂಗಿಯೋ ಯಾರೋ ಆಸ್ತಿಗೋಸ್ಕರ ಅವ್ರನ್ನ ಕೊಂದದ ಅಂತ ಗೊತ್ತಾದ ಕೂಡಲೇ ಸುಮ್ಮನೆ ಇದ್ರು. ಅಂದರೆ ಹಿಂದೂ ಹಿಂದೂಗಳನ್ನು ಕೊಂದರೆ ಏನು ತೊಂದರೆ ಇಲ್ಲ, ಹಿಂದೂಗಳೇನು ಮುಸ್ಲಿಮರು ಯಾರಾದರೂ ಕೊಂದರೆ ಅದು ಮುಗೀತೆ ಅವಸ್ಥೆ. ಇವತ್ತು ಅಷ್ಟೇ ಅಲ್ಲ, ಇವತ್ತು ಇಷ್ಟು ಎಂದು ಮೇಸ್ತನ ಕೊಲೆ, ಪರೇಶ್ ಮೇಸ್ತನ ನಿಗೂಢ ಸಾವಾಯ್ತಲ್ಲ ಕೊಲೆ ಅಂತ ನಾನು ಹೇಳಕ್ ಹೋಗುದಿಲ್ಲ, ಹೇಳ್ಬೇಡಿ. ಪರೇಶ್ ಮೇಸ್ತನ ಅದ್ರ ನಂತರ ಸ್ವಲ್ಪ ದಿವಸದಲ್ಲಿ ಒಂದು ಹುಡುಗಿಗೆ ಯಾರೋ ಎರಡು ಇದು ಮುಸುಕು ಹಾಕಿಕೊಂಡು ಅವಳೆ ಅವರನ್ನ ಚೂರಿಯಲ್ಲಿ ಇರಿತಾರೆ ಅಂತ ಹೇಳಿದ್ರು. ಮತ್ತೆ ಈಗ ಏನಾಯ್ತು, ಅದು ಅವಳಿಗೆ ಎರಡು ಹಿಂದೂ ಹುಡುಗರೇ, ಅವಳ ಜಾತಿಯವರೇ, ಯಾರು ಹರೀಶ್ ನಾಯ್ಕ ಮತ್ತೆ ಇನ್ನೊಬ್ಬ ಇನ್ನೊಬ್ಬ ಯಾರೋ ನಾಯ್ಕ, ಇಬ್ರು ಸಂತೋಷ್ ನಾಯ್ಕ ಇಬ್ರು ಉಂಟಲ್ಲ, ಅವಳನ್ನ ಲೈಂಗಿಕವಾಗಿ ಕಿರುಕುಳ ನೀಡ್ತಿದ್ದು 5-6 ತಿಂಗಳಿಂದ. ಅವರಿಗೆ ಮನೆಯವರು ಜೋರು ಮಾಡಿದಾಕ ಅಲ್ಲ, ಹೇಳ್ತೇನೆ. ಇದಕ್ಕೋಸ್ಕರ 2 ದಿವಸ ಬಂದಾಯ್ತು ಹೊನ್ನಾವರ, ಇದು 2 ದಿವಸ ಬಂದಾಯ್ತು ಹೊನ್ನಾವರ. ಯಾರು ಮಾಡಿದ್ದು? ಇದು ನಾವೆಲ್ಲ ಮಾಡಿದ್ದು, ನಾವೆಲ್ಲ ಮಾಡಿದ್ದು. ಮತ್ತೆ ನೀವೇ ಸಂಘಟನೆಗಳೇ ಮಾಡಿದ್ದು, ಸಂಘಟನೆ ಸಂಘಟನೆಗಳು ನೋಡಿ, ಹೊಸ ಹೊಸ ಏನು ಜನರನ್ನ ಒಡೆದು ಆಳುವ ನೀತಿ, ಧರ್ಮ ಧರ್ಮಗಳ ವಿಷ ಬೀಜ ಬಿತ್ತಿ ಅವರನ್ನ ಬೇರೆ ಮಾಡಿಕೊಂಡು ಅದು ರಾಜಕೀಯ ಮಾಡಿ ಹೆಣದ ಮೇಲೆ ರಾಜಕಾರಣ ಮಾಡುವ ರೈತರಲ್ಲಿ ಪ್ರತಿಭಟನೆಗಳನ್ನ ಮಾಡಿದವರು ಯಾರು? ಅಲ್ಲ, ಯಾರ ಮುಂದಾಳತ್ವದಲ್ಲಿ ಇವತ್ತು ವೀರಶೈವ ಮತ್ತು ಲಿಂಗಾಯತ ಅನ್ನೋದ್ರ ಕುರಿತಾಗಿ ಪ್ರತಿಭಟನೆಯನ್ನ ಮಾಡಿದ್ರು? ಇವತ್ತು ಲಿಂಗಾಯತ ಧಾರ್ಮಿಕ ವಿಷಯ, ಅದು ಆಯಾ ಅದಕ್ಕೆ ಮಠಾಧೀಶರುಗಳು ಇದ್ದಾರೆ. ನಿಮ್ಮ ಎಂ ಬಿ ಪಾಟೀಲ್ ಮುಖಂಡ ತೋರಿಸಿಕೊಂಡದ್ದು, ಎಲ್ಲ ಪಕ್ಷರು ಇದ್ದಾರೆ ಸ್ವಾಮಿ, ನೀವ್ ಯಾಕೆ ಎಂ ಬಿ ಪಾಟೀಲ್ ಮಾತ್ರ ಎಲ್ಲ ಇದಾರೆ? ಏನಿಲ್ಲ, ಯಾರಿಲ್ಲ, ನೀವು ಹೇಳೋದು ಯಾರಿಲ್ಲ ಅಂತ, ಎಲ್ಲ ಪಕ್ಷದವರು ಇದಾರೆ, ನೀವು ಆ ಬಗ್ಗೆ ಯಾರಿಲ್ಲ ಅಂತ ಹೇಳ್ಬೇಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲ ಒಂದು ಕಡೆ ಬಿಜೆಪಿ ಮಾತ್ರ ರೈತರನ್ನ ಕಡೆಗಣಿಸ್ತಾ ಇದೆಯಂತೆ. ಅವ್ರ ಹೇಳೋ ಪ್ರಕಾರ ಯಾಕೆ ಈಗ ಮಾದಾಯಿ ಯೋಜನೆ ರೈತರಿಗೆ ಸಂಬಂಧಪಟ್ಟದಲ್ವಾ, ಕುಡಿನೀರಿಗೆ ಸಂಬಂಧಪಟ್ಟದಲ್ವಾ? ಇವತ್ತು ಯಡಿಯೂರಪ್ಪನವ್ರು ಏನ್ ಹೇಳಿದ್ರು, 1 ತಿಂಗಳೊಳಗೆ ಬಗೆಹರಿಸಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅವ್ರ ಆಯ್ತಾ ಮಾಡ್ಲಿಕ್ಕೆ, ಇಷ್ಟು ವರ್ಷ ರಾಜ್ಯ ಆಡಿದ್ರಲ್ಲ, ಗೋವಾ ಅವ್ರ ಇರ್ಲಿಲ್ವಾ, ಕರ್ನಾಟಕ ಬಗೆಹರಿಸಿಕೊಡ್ಬಹುದು ಕೇಳಿ. 60-70 ವರ್ಷ ಇವ್ರು ಆಡಿದ್ರಲ್ವ, ಕೇಂದ್ರದಲ್ಲಿ ಇವ್ರ ಸರ್ಕಾರ ಇತ್ತು, ಗೋವಾದಲ್ಲಿ ಇವ್ರ ಸರ್ಕಾರ ಇತ್ತು, ಕರ್ನಾಟಕದಲ್ಲಿ ಇವ್ರ ಸರ್ಕಾರ ಇತ್ತು, ಮಾಡ್ಬೋಯ್ತಲ್ಲ ಇವರಿಗೆ. ಅಲ್ಲ, ಆರಂಭದಲ್ಲಿ ಯಡಿಯೂರಪ್ಪರವರು ಕುರ್ಚಿ ಮೇಲೆ ಕೂರುವ ಮೊದಲಿಗೆ ಅದನ್ನೇ ಹೇಳಿದ್ರು, ಖಂಡಿತವಾಗಿ ಒಂದು ಸದೃಢವಾಗಿರ್ತಕ್ಕಂಥ 5 ವರ್ಷದ ಸುಸಜ್ಜಿತ ಆಡಳಿತವನ್ನು ಮಾಡ್ತೇವೆ ಅಂತ ಹೇಳಿ 3 ಮುಖ್ಯಮಂತ್ರಿಗಳು ಚೇಂಜ್ ಆಗ್ಬಿಟ್ರು. ಜೈಲಿಗೆ ಹೋದಕ್ಕೆ ಇಡೀ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹಾಕಿದ್ದಾರೆ.
ಇವರ ನಾಯಕಿ ಇಂದಿರಾ ಗಾಂಧಿಯವರು ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲಿಗೆ ಹೋಗಿ ಇಡೀ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹಾಕಿದ್ರು. ಆದ್ರಿಂದ ಇವರಿಗೆ ಮಾತಾಡ್ಲಿಕ್ಕೆ ತುರ್ತು ಪರಿಸ್ಥಿತಿ ಹಾಕಿದಲ್ಲ, ಜೈಲಿಗೆ ಹೋದ ಕಾರಣ ಹಾಗೆಲ್ಲ ತುರ್ತು ಪರಿಸ್ಥಿತಿ ಹಾಕಿದ್ದು. ಆ ಸಂದರ್ಭದಲ್ಲಿ ಪರಿಸ್ಥಿತಿ ದೇಶದಲ್ಲಿ ಆಗಿತ್ತು, ಹೇಗಿತ್ತು ಬಿಹಾರದಲ್ಲಿ ಏನಿರಲಿಲ್ಲ, ಕಲ್ಕತ್ತಾದಲ್ಲಿ ಇಂದಿರಾ ಗಾಂಧಿಗೆ ಎಲೆಕ್ಷನ್ ಇರಲಿಲ್ಲ, ಹಿಂಸಾಕಾಂಡ ಇರಬಹುದು, ಅದರ ನಂತರ ಅವರು ಹಾಕಿದ್ರ ಏನೂ ಇಲ್ಲ, ಏನೂ ಇಲ್ಲ, ಇವರು ಮತ್ತೆ ಚಿಕ್ಕಮಗಳೂರಲ್ಲಿ ನಿಂತು ಮತ್ತೆ ಮತ್ತೆ ಬಂದ್ರಲ್ವ. ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಗುಜರಾತಿನ ಚುನಾವಣೆಯನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿತ್ತ, ಹಾಗಾದ್ರೆ ಹಿಮಾಚಲದ ಕುರಿತ ಯಾಕೆ ಯಾರು ಕೂಡ ಮಾತಾಡ್ತಾ ಇಲ್ಲ? ಉಳಿದದ್ದು ಎಷ್ಟು ರೀ, ನಾಲ್ಕೈದು ಮಾತ್ರ ಅಲ್ವಾ, ಎಲ್ಲಿದೆ? ಸೊ ನನ್ನ ಈ ಕುರಿತ ಕೂಡ ಚರ್ಚೆ ಮಾಡ್ತೇನೆ. ಇನ್ನೊಂದು ಕರೆ ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ಮಧುಸೂದನ್ ಅಂದ್ಬಿಟ್ಟು ಮಂಗಳೂರಿಂದ. ಮಧುಸೂದನ್ ರವರು ಮಂಗಳೂರಿಂದ, ಹೇಳಿ ಮಧುಸೂದನ್ ರವರೇ. ಸರ್ ಅದೇ ಇವತ್ತಿನ ಚರ್ಚೆ ನೀವು ನಡೆಸ್ತಾ ಇದ್ದೀರಾ, ಕರ್ನಾಟಕ ಟಾರ್ಗೆಟ್ ಕರ್ನಾಟಕ ಅಂದ್ಬಿಟ್ಟು ಎರಡು ರಾಷ್ಟ್ರೀಯ ಪಕ್ಷದ ನಾಯಕರುಗಳು ಕೂತ್ಕೊಂಡಿದ್ದಾರೆ, ಅವರು ಹೇಳ್ತಿದ್ದಾರೆ, ಅವರು ಪಕ್ಷದ ಬಗ್ಗೆ ಹೇಳ್ತಿದ್ದಾರೆ. ಆದ್ರೆ ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳನ್ನು ನೋಡಿದ್ರೆ ತಮ್ಗೆ ಬೇಕಾಗಿರೋ ಇಲ್ಲಿ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಅಂತ ಕಾಣ್ತಿದೆ. ಯಾಕಂದ್ರೆ ಮಾದಾಯಿ ವಿಚಾರ ಆಗಿರ್ಬೋದು, ಕಾವೇಚೀರ ಆಗಿರ್ಬೋದು, ಎಲ್ಲಾ ವಿಚಾರಗಳು ತಗೊಂಡಿರ್ಬೋದು ನೀವು. ಅದೇ ರೀತಿ ಬೆಳಗಾವಿ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರ ರೈತರ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ಇವತ್ತು ಮುಂದಿನ ಪ್ರಾದೇಶಿಕ ಪಕ್ಷ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರ ಬಂದ್ರೆ ಅದಕ್ಕೆ ಒಂದು ಅರ್ಥ ಸಿಗುತ್ತೆ. ನಿಮ್ಗೆಲ್ಲ ಗೊತ್ತಿರ್ಬೋದು ಮಹದಾಯಿ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹೇಗೆ ನಡ್ಕೊಂಡಿದೆ ಅಂತ. ಅದೇ ರೀತಿ ಕೇಂದ್ರದಲ್ಲಿ ಸರ್ಕಾರ ನಡೆಸಿರುವಂತಹ ಬಿಜೆಪಿ ಸರ್ಕಾರ ಏನು ಕನ್ನಡದ ಬಾವುಟ ರಾಷ್ಟ್ರಗೀತೆಗೆ ರಾಜ್ಯಗೀತೆಗೆ ಮಾಡಿದಂತ ಅವಮರ್ಯಾದೆ, ಇದನ್ನೆಲ್ಲ ನೋಡ್ಕೊಂಡಂತ ಸಂದರ್ಭ ರೈತರಿಗೆ ಸಾಲ ಮನ್ನಾ ಮಾಡುವ ಯೋಜನೆಯಲ್ಲಿ ಆಗಿರ್ಬೋದು, ಗಡಿ ವಿಷಯದಲ್ಲಿ ಆಗಿರ್ಬೋದು, ಎಸ್ ಎಸ್ ಎಸ್, ಈ ಕುರಿತಾಗಿ ಕೂಡ ಚರ್ಚೆನ ಮಾಡ್ತೇವೆ ಕುಯಿಲೇಡಿ ಅವರಲ್ಲಿ. ಎಲ್ಲೋ ಒಂದು ಕಡೆ ಬಿಜೆಪಿ ಈಗಾಗಲೇ ಸ್ಟ್ರಾಟಜಿಗಳನ್ನು ನಿರ್ಮಾಣ ಮಾಡ್ಕೊಂಡು ಬಿಟ್ಟಿವೆ. ಕರ್ನಾಟಕದಲ್ಲಿ ಎಲ್ಲಿ ಎಲ್ಲಿ ಹೇಗೆ ಹಿಟ್ ಮಾಡಬೇಕು ಅಂತ ಹೇಳಿ ರೈತರ ಪರವಾಗಿ ಧ್ವನಿಯನ್ನು ಎಲ್ಲಿ ಎತ್ತಬೇಕು ಅಲ್ಲಿ ರೈತರ ಪರವಾಗಿ ಧ್ವನಿಯನ್ನು ಎತ್ತುತ್ತಾರೆ. ಆದರೆ ಕರಾವಳಿ ಭಾಗದಲ್ಲಿ ಮಾತ್ರ ಕೋಮು ಸೂಕ್ಷ್ಮ ಪ್ರದೇಶ ಅಂತ ಇದನ್ನು ಗುರುತಿಸಿ ಕೋಮು ಗಲಭೆಯನ್ನು ಮಾಡ್ತಾರೆ ಅಂತ ಹೇಳಿ. ಯಾರು ಹೇಳಿದ್ರು ಹಾಗೆ? ಕಾಂಗ್ರೆಸ್ ಅವರು ಹೇಳಿದ್ರು, ಬೇರೆ ಯಾರು ಹೇಳಿದ್ದಾರೆ? ಕಾಂಗ್ರೆಸ್ ಬಿಜೆಪಿ ಬೈದು ಮತ್ತೆ ಯಾರು ಬೈದು? ಅಮಿತ್ ಶಾ ಹೇಳಿದ್ರು ಬೈಬೇಕಲ್ಲ. ಯಾಕೆ ಯಾಕೆ ಈ ಮಾತು ಬಂತು ಅಂತ ಕೇಳಿದ್ರೆ ಶೋಭಾ ಕರಂದ್ಲಾಜೆ ಅವರು ಪ್ರಗತಿ ವಿಚಾರದಲ್ಲಿ ಉಡುಪಿಯಲ್ಲಿ ಇಲ್ಲ, ಬದಲಿಗೆ ಕೋಮುಗಲಭೆ ವಿಚಾರದಲ್ಲಿ ಮಾತ್ರ ಪ್ರಗತಿ ವಿಚಾರದಲ್ಲಿ ಇಲ್ಲ ಅಂತ ಯಾರು ಹೇಳುದು? ಅದು ಕೂಡ ಕಾಂಗ್ರೆಸ್ ಅಪಪ್ರಚಾರ. ಬಿಜೆಪಿ ಸರ್ಕಾರ ಉಡುಪಿಯಲ್ಲಿ ಆದಷ್ಟು ಪ್ರಗತಿ ಇವತ್ತು ಆಗಿದ? ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ, ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ ಮುಂದುವರಿತದೆ. ವಿರಾಮದ ಬಳಿಕ ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜನಾರ್ದನ್ ಭಂಡಾರ್ಕರ್ ಅವರು, ಕುಯಿಲೇಡಿ ಸುರೇಶ್ ನಾಯ್ಕರ್ ಅವರು, ತಮ್ಮಿಬ್ಬರಿಗೆ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಯಿಲೇಡಿ ಅವರಲ್ಲಿ ಎಲ್ಲೋ ಒಂದು ಕಡೆ ಕೈವರ ಕನಸನ್ನು ಕಾಣ್ತಾ ಇದೆ, ಕರ್ನಾಟಕದಲ್ಲಿ ಬಿಜೆಪಿಯನ್ನು ನಾವು ತರ್ತೇವೆ ಅನ್ನುವಂಥ ಕನಸನ್ನು ಕಾಣ್ತಾ ಇದ್ದಾರೆ ಬಿಜೆಪಿಯವರು. ಯಡಿಯೂರಪ್ಪರವರನ್ನು ಇವರು ಆಯ್ಕೆ ಮಾಡಿದ್ದೇ ಎಡವಿದ್ರು ಬಿಜೆಪಿಯವರು ಅನ್ನುವಂಥ ಮಾತುಗಳು ವ್ಯಕ್ತವಾಗ್ತಾ ಇದೆ. ಕನಸು ಕಂಡ್ರೆ ಮಾತ್ರ ನನಸು ಮಾಡಲಿಕ್ಕಾಗುತ್ತೆ, ಏನೂ ಕನಸು ಕಾಣದೆ, ಏನೂ ಕನಸು ಬಿತ್ತದೆ, ಅದನ್ನು ನನಸು ಮಾಡಲಿಕ್ಕಾಗುತ್ತಾ? ಕರ್ನಾಟಕದಲ್ಲಿ ನಾವು ಕನಸು ಕಂಡದ್ದು ಮಾತ್ರ ಅಲ್ಲ, ಅದನ್ನು ನನಸು ಮಾಡುವತ್ತ ನಮ್ಮದು ಎಲ್ಲ ಸ್ಟ್ರಾಟಜಿ, ಎಲ್ಲ ಕಾರ್ಯಕರ್ತರ ತಂಡ, ಎಲ್ಲ ನಮ್ಮ ನಾಯಕರ ತಂಡ. ಈಗ ಪರಿವರ್ತನಾ ಯಾತ್ರೆ ಇರ್ಬೋದು, ಉಡುಪಿಯಲ್ಲಿ ಪರಿವರ್ತನಾ ಯಾತ್ರೆ ಯಾವ ರೀತಿಯಲ್ಲಿ ಆಗಿದೆ ನಿಮಗೆ ಗೊತ್ತಿದೆ ಅಲ್ಲ. ಈಶ್ವರಪ್ಪರವರು ಮತ್ತು ಯಡಿಯೂರಪ್ಪರವರ ನಡುವೆ ಗಲಾಟೆ ಬಹುಶಃ ಮೊನ್ನೆಯಷ್ಟೇ ಸಾಲ್ವ್ ಆಗಿದ್ದಂತ ನಮಗೆ ಗಲಾಟೆ ನೋಡಿ, ವೈಯಕ್ತಿಕ ಪಾರ್ಟಿಯಲ್ಲಿ ಒಳಗೆ ಎರಡು ನಾಯಕರಿಗೆ ಒಂದಷ್ಟು ಮಾತುಕತೆ ಅಥವಾ ಒಂದಷ್ಟು ಮನಸ್ತಾಪ ಇದ್ದ ಕೂಡಲೇ ಏನು, ಅದಕ್ಕೆ ಮೇಲೆ ವ್ಯವಸ್ಥೆ ಇದೆ ನಮ್ಮ ಹತ್ರ. ನಮ್ಮ ಹೈಕಮಾಂಡ್ ಗಟ್ಟಿದೆ, ಯಶಸ್ವಿಯಾಗಿ ಅದನ್ನು ನಿಭಾಯಿಸ್ತಿದೆ. ಅದರ ಬಗ್ಗೆ ಕಾರ್ಯಕರ್ತರಿಗೆ ವಿಶ್ವಾಸ ಇದೆ. ವಿಶ್ವಾಸ ಇದೆ ಅಂತ ಹೇಳ್ತಾ ಇದ್ದೀರಿ. ಜನಾರ್ದನ್ ಭಂಡಾರ್ಕರ್ ಅವರೇ, ತಮ್ಮೊಟ್ಟಿಗೆ ಕೂಡ ಚರ್ಚೆಯನ್ನು ಮಾಡ್ತೇನೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಳಿ. ಸರ್ ಬೆಂಗಳೂರಿಂದ ಫೋನ್ ಮಾಡ್ತಾ ಇದ್ದೀನಿ. ಬೆಂಗಳೂರಿಂದ ಹೇಳಿ ಹೇಳಿ. ಸರ್ ನಾನು ಕಾಂಗ್ರೆಸ್ ಪಕ್ಷ ಇಷ್ಟಪಡ್ತೀನಿ ಸರ್. ಯಾವ ಕಾರಣಗಳಿಗಾಗಿ ಇಷ್ಟಪಡ್ತೀರಿ? ಸರ್ 5 ವರ್ಷದಲ್ಲಿ ಸ್ವಚ್ಛ ಆಡಳಿತ ಕೊಟ್ಟಿರೋದು ಸರ್ಕಾರ. ಸರ್
ಸೊ ಅದರಿಂದ ಅವ್ರನ್ನ ತುಂಬಾ ಲೈಕ್ ಮಾಡ್ತೀನಿ. ಎರಡನೇದು ಅನ್ನಭಾಗ್ಯ ಅಂತ ಯೋಜನೆ ಇದೆಯಲ್ಲ ಸರ್, ಈಗ ಬಿಜೆಪಿ ಅವ್ರು ಹೇಳ್ತಾ ಇದಾರೆ 39 ರೂಪಾಯಿ 29 ರೂಪಾಯಿ ಏನೋ ಪರ್ಚೇಸ್ ಮಾಡ್ಕೊಡ್ತಾ ಇದ್ದೀನಿ. ಬಟ್ ಇವ್ರ ಸರ್ಕಾರ ಬರೋಕ್ ಮುಂಚೆನೆ ಸಿದ್ದರಾಮಯ್ಯ ಕಂಠೀರವ ಸ್ಟೇಡಿಯಂ ಮೇಲೆ ಘೋಷಣೆ ಮಾಡಿರುವಂತದ್ದು, ಅವಾಗ ನೀವು ಸರ್ಕಾರ ಬರ್ತದೆ ಅಂತ ಘೋಷಣೆ ಮಾಡಿರ್ಲಿಲ್ಲ. ಅದಕ್ಕೆ ಹಿಂದೆ ಇದ್ದ ಸರ್ಕಾರ ಇದ್ರು, ನೀವ್ ಹೇಳ್ದಂಗೆ ಅನ್ನಭಾಗ್ಯ ಅಂತ ಇದಿತ್ತು, ಪಂಡಿತರ ಚೀಟಿ ಇತ್ತು, ಬರೀ ವಾಟ್ ಹುಳ ಇದ್ದು ಅಕ್ಕಿಲಿ ಬಂದ್ಮೇಲೆ ಅದನ್ನ ಒಂದು ಮನೆಗೆ 7 ಕೆ 30 ಕೆ ಜಿ ಅನೌನ್ಸ್ ಮಾಡಿದಾಗ ಅಕ್ಕಿ ಎಲ್ಲ ಖಾಲಿಯಾಗಿ ಇವಾಗ ಬರ್ತಾ ಇರೋ ಅಕ್ಕಿ 40 ರೂಪಾಯಿ ಕೊಟ್ಟರು ಸಿಗಲ್ಲ, ಆತರ ಅಕ್ಕಿ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷದವ್ರು ಆ ಊಟ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಯೋಜನೆಗಳಿಗೆ ಅನುಗುಣವಾಗಿ ನಾವು ಕಾಂಗ್ರೆಸ್ ಅನ್ನ ಮೆಚ್ಚುತ್ತಾ ಇವೆ ಅಂತ ತಾವು ಹೇಳ್ತಾ ಇದ್ದೀರಿ ಸರ್. ಯೋಜನೆ ಮಾಡಿದ್ಮೇಲೆ ತಾನೇ ಸರ್ ಮೆಚ್ಚಲೇಬೇಕು. ಖಂಡಿತ, ತಮ್ಮ ಕರೆಗಾಗಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ಎಲ್ಲೋ ಒಂದ್ ಕಡೆ ಅನ್ನಭಾಗ್ಯ ಯೋಜನೆಗಳನ್ನ ಕಾಂಗ್ರೆಸ್ ಅವರು ತಂದ್ರು, ಬಿಜೆಪಿ ಅವರು ಏನಾದ್ರೂ ಇದರಿಂದ ಆದ್ರೂ ಲಾಭ ಪಡೆದುಕೊಳ್ಬೇಕಲ್ಲ ಅಂತ ಹೇಳಿ, ಇಲ್ಲ ಕೇಂದ್ರದಿಂದ ದುಡ್ಡು ಬರ್ತದೆ ಅದರಲ್ಲೇ ಅನ್ನಭಾಗ್ಯ ಅಂತ ಸುಳ್ಳು ಹೇಳಲಿಕ್ಕೆ ಶುರು ಮಾಡಿದ್ರು ಅಂತ ಕಾಂಗ್ರೆಸ್ ಅವರು ಹೇಳ್ತಾರೆ ಕೆಲವು ಕಡೆ. ಅನ್ನಭಾಗ್ಯ ಯೋಜನೆ ಅಲ್ಲ, ಇದೇ ಪ್ರಶ್ನೆ ನಾನು ಜನಾರ್ದನ್ ಭಂಡಾರ್ಕರ್ ಅವ್ರಿಗೆ ಕೇಳ್ತೇನೆ. ಹೌದಾ, ಹಾಗೆ ಆಗಿರುವಂತದ್ದು ಹೌದಾ? ಇವತ್ತು ರೇಷನ್ ಎಂಬುದು ಈಗ ಎ ಪಿ ಎಲ್ ಬಿ ಪಿ ಎಲ್ ಇತ್ತಲ್ಲ, ಅದೆಲ್ಲ ಈ ಹಿಂದೆ ಇರಲಿಲ್ಲ. ಇಂದಿರಾ ಗಾಂಧಿ ಇರುವಾಗ ಎಲ್ಲರಿಗೂ ಕೂಡ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಅದರ ಮೂಲ ಹೇಳ್ತೇನೆ ಮುಂದೆ ಇತ್ತು. ಯು ಪಿ ಎ ಸರ್ಕಾರ ಕೂಡ ಇರುವಾಗ ಈ ವ್ಯವಸ್ಥೆ ಇತ್ತು, ಕೇಂದ್ರ ಸರ್ಕಾರದಿಂದ ಬರುವ ಇದಿತ್ತು. ಯಡಿಯೂರಪ್ಪ ಇರುವಾಗ ಕೂಡ 2 ರೂಪಾಯಲ್ಲಿ ಅದನ್ನು ಕೊಡ್ತಿದ್ರು. ಇವತ್ತು ಯು ಪಿ ಎ ಸರ್ಕಾರ ಅಧಿಕಾರದಲ್ಲಿರುವಾಗ ಸೋನಿಯಾ ಗಾಂಧಿಯವರ ಕೃಪೆಯಿಂದ ಆಹಾರ ಭದ್ರತಾ ಕಾಯ್ದೆ ಏನು ಬಂತು, ಅದರಲ್ಲಿ 7 ಕೆ ಜಿ ಅಕ್ಕಿ 1 ಯೂನಿಟ್ಗೆ ಕೊಡಬೇಕು, ಒಂದು ಮನೆಗೆ. ಸೊ ಹಾಗಾದ್ರೆ ಜನಾರ್ದನ್ ಭಂಡಾರ್ಕರ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಬಿಜೆಪಿಯಿಂದ ಬರ್ತದೆ ಅಥವಾ ಕೇಂದ್ರ ಸರ್ಕಾರದಿಂದ ಬರ್ತದೆ, ಅದನ್ನೇ ನಾವು ಇಲ್ಲಿ ನೀಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೀರಾ ಹೇಗೆ? ಅಲ್ಲ, ತಮ್ಮ ಅಂಕಿಅಂಶಗಳು ಇವತ್ತು ಇಂದಿರಾ ಗಾಂಧಿಯಿಂದ ಶುರು ಆಗ್ತಾ ಇದೆ, ಕೇಂದ್ರದಿಂದ ಇಂದಿರಾ ಗಾಂಧಿಗಳು ಯಾವ್ಯಾವ ರೀತಿಯ ಅನುದಾನವನ್ನು ನೀಡ್ತಾ ಇದ್ದಾರೆ ಅದರ ಬಗ್ಗೆ. ಅನುದಾನಗಳು ಅನುದಾನಗಳಿಗೆ ಕಲೆಕ್ಟ್ ಎಲ್ಲಿಂದ ಆಗುದು? ರಾಜ್ಯದಿಂದ ಹೋಗುದು ಅದು. ಹೋ, ರಾಜ್ಯದಿಂದ ಹೋಗಿ ಮತ್ತೆ ರಾಜ್ಯಕ್ಕೆ ಮತ್ತೆ ಎಂತ? ಹಾಗಾದ್ರೆ ಬಿಜೆಪಿ ಅವರು ಹೇಳಿದ ಸತ್ಯ ಅಂತ ಯಾರು ಯಾರು ಕೊಟ್ಟದಲ್ಲ? ರಾಜ್ಯದಲ್ಲಿ ಕೊಟ್ಟದನ್ನ ಅದನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. 8,000 ಕೋಟಿ ರೂಪಾಯಿ ಭರಿಸ್ತಾ ಇದೆ ಸರ್ಕಾರ, ಭರಿಸ್ತಾ ಇದೆ 8,000 ಕೋಟಿ ರೂಪಾಯಿ ಸರ್ಕಾರ ಭರಿಸ್ತಾ ಇದೆ. ಹಾಗಾದ್ರೆ ಈ ಐಡಿಯಾಗಳು ಈಗ ಏನು ಬಿಜೆಪಿ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ, ಇಲ್ಲ ಕೇಂದ್ರದಿಂದ ಅದನ್ನ ಇವ್ರು ನೀಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ಅವರ ಸರ್ಕಾರ ಇದ್ದಾಗ ಈ ಪ್ಲಾನ್ ಎಲ್ಲ ಬರಲಿಲ್ವಾ? ನಾವು ಕೊಟ್ಟಿದ್ದೇವಲ್ಲ, ಯಾರು ಕೊಡ್ಲಿಲ್ಲ ಹೇಳಿದ್ದು? ನಮ್ಮ ಸರ್ಕಾರ ಈಗಲೂ ಕೊಟ್ಟಿದ್ದೇವೆ. ಆಗ ಕೂಡ ಯು ಪಿ ಎ ಸರ್ಕಾರದಿಂದ ಬರ್ತೀವಿ, ಆಗ ಯು ಪಿ ಎ ಸರ್ಕಾರದಿಂದ ಬರ್ತಿದ್ದೇವೆ, ಈಗ ಎನ್ ಡಿ ಎ ಸರ್ಕಾರ ಬರ್ತದೆ. ಇದನ್ನ ಸಿದ್ದರಾಮಯ್ಯ ಅವರು ಲೇಬರ್ ಹಾಕೊಂಡು ಹೇಳ್ಬೇಕಂತ ಇಲ್ಲ, ಗೊತ್ತಾಯ್ತಾ? ಕೇಂದ್ರ ಸರ್ಕಾರದ ಪಾಲು ಜಾಸ್ತಿ ಇದೆ ಅದರಲ್ಲಿ. ರೇಷನ್ ಅಂಗಡಿ ಎದುರು 8x10 ಫ್ಲೆಕ್ಸ್ ಹಾಕೊಂಡು ಸದಾ ಸಿದ್ಧ ಸರ್ಕಾರ ಹೀಗೆ ಇಟ್ಕೊಂಡು ಅನ್ನಭಾಗ್ಯ ಅಂತೇಳಿ 3 ರೂಪಾಯಿ ಕೊಟ್ಟವ್ರು ಹಾಕುದಾದ್ರೆ 21 ರೂಪಾಯಿ ಕೊಟ್ಟವ್ರು ಎಷ್ಟು ದೊಡ್ಡ ಫ್ಲಾಗ್ ಹಾಕ್ಬೇಕು, ಇದು ಫ್ಲೆಕ್ಸ್ ಹಾಕ್ಬೇಕು? ಭಾಗ್ಯಲಕ್ಷ್ಮಿ ಯೋಜನೆಯ ಸಂದರ್ಭದಲ್ಲಿ, ಭಾಗ್ಯಲಕ್ಷ್ಮಿ ಯೋಜನೆ ಸ್ಟೇಟ್ ಗವರ್ಮೆಂಟ್ ಇದು, ಇದರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಪಾಲು ಉಂಟಂತ ಕಾಂಗ್ರೆಸ್ ನವರಿಗೆ ಗೊತ್ತಿದೆ, ನಮಗೂ ಗೊತ್ತಿದೆ. ಆಗ ಫ್ಲೆಕ್ಸ್ ಹಾಕೊಂಡ್ರೆ ಪರವಾಗಿಲ್ಲ. ಭಾಗ್ಯಲಕ್ಷ್ಮಿ ಯೋಜನೆ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ್ದೆ, ಅದಕ್ಕೆ ಕೇಂದ್ರ ಸರ್ಕಾರದ ಅನುದಾನ ಇರಲಿಲ್ಲ. ಇದರಲ್ಲಿ 32 ರೂಪಾಯಲ್ಲಿ 29 ರೂಪಾಯಿ ಕೇಂದ್ರ ಸರ್ಕಾರದ್ದು. ಅಲ್ಲ, ನನಗೀಗ ಇರುವಂತ ಪ್ರಶ್ನೆ ನಿಮ್ಮ ಇಬ್ಬರಲ್ಲಿ ಕೂಡ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ತಾವು ಎರಡೂ ಪಕ್ಷಗಳು ಹೇಳ್ಕೊಳ್ತಾ ಇವೆ, ಇಲ್ಲ ಬಿಜೆಪಿ ಆಡಳಿತ ಇದ್ದಾಗ ಬಡತನವನ್ನು ನಾವು ನಿರ್ಮೂಲನೆ ಮಾಡಿದ್ದೇವೆ, ಕಾಂಗ್ರೆಸ್ ಆಡಳಿತ ಇದ್ದಾಗ ಇಲ್ಲ ನಾವು ನಿರ್ಮೂಲನೆಯನ್ನ ಮಾಡಿದ್ದೇವೆ. ನೀವು ಎರಡೂ ಪಕ್ಷಗಳು ನಿರ್ಮೂಲನೆಯನ್ನ ಮಾಡ್ತಾನೆ ಬಂದಿದ್ದೀರಿ, ಸುಮಾರು ಕೆಲವು ವರ್ಷಗಳಿಂದ ಮಾಡ್ತಾನೆ ಬಂದಿದ್ದೀರಿ. ಆದ್ರೆ ನೀವು ನಿರ್ಮೂಲನೆ ಮಾಡಿದ ಮೇಲೆಯೂ ಕೂಡ ಅನ್ನಭಾಗ್ಯವನ್ನ ನೀಡ್ತೀರಿ ಅಥವಾ ಫ್ರೀ ಸೈಕಲ್ಗಳನ್ನ ನೀಡ್ತೀರಿ, ಅಂದ್ರೆ ಬಡವರು ಹೆಚ್ಚಾದ್ರು ಅಂತ ಅರ್ಥವೋ ಅಥವಾ ಖಂಡಿತ ಅರ್ಥ? ಗರೀಬಿ ಹಟಾವ್ ಇದು ಯಾರ ಸ್ಲೋಗನ್? ಬಿಜೆಪಿದ ಯಾರ ಸ್ಲೋಗನ್? ಎಷ್ಟು ವರ್ಷದ ಹಿಂದೆ ಗರೀಬಿ ಹಟಾವ್ ಹೇಳಿದ್ರು? ಎಲ್ಲಿ ಹೋಯ್ತು ಗರೀಬಿ? ಯಾರ ಗರೀಬಿ ಹೋಯ್ತು? ದೇಶವನ್ನು ಆಳಿದ ಅತಿ ಹೆಚ್ಚು ವರ್ಷ ಆಳಿದವರು ಯಾರು? ಎಲ್ಲಿ ಹೋಯ್ತು ಗರೀಬಿ ಹೇಳ್ಬೇಕಲ್ಲ. ಇವತ್ತಿಗೂ ಅನ್ನಭಾಗ್ಯ ಇನ್ನೊಂದು ಭಾಗ್ಯ ಅಂತ ಕೊಡೋ ಪರಿಸ್ಥಿತಿ ಬರಬೇಕಿದ್ರೆ 65 ವರ್ಷ ಆಳಿದವರು ಆಲೋಚನೆ ಮಾಡಬೇಕಿತ್ತು. ಅಲ್ಲ, 2 ರೂಪಾಯಿಗೆ ಸಿಎಂ ಯಡಿಯೂರಪ್ಪ ಅವರು ಅಕ್ಕಿ ಕೊಟ್ಟರಲ್ಲ ಆ ಸಂದರ್ಭದಲ್ಲಿ. ಕೇಂದ್ರ ಸರ್ಕಾರದ ಯೋಜನೆ ಸ್ವಾಮಿ, ಅದು ಅಂತ್ಯೋದಯ ಯೋಜನೆ ಇದು ಆಗದ್ದು ಬಡವರಿಗೆ ಕೊಡುವಂಥದ್ದು ಫುಡ್ ಬಿಲ್. ನಾನು ಮರಳಿ ಇನ್ನೊಂದು ಪಾಯಿಂಟ್ ಅನ್ನು ನಾನು ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಶಾದಿ ಭಾಗ್ಯ ಮತ್ತು ಶಾದಿ ಶಗುನ್,
ಈ ವಿಚಾರಗಳು ಮುಂದಿನ ಟಾರ್ಗೆಟ್ ಕರ್ನಾಟಕದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀಳುತ್ತದೆ ಅಂತ ಹೇಳಿ ನಾ ಇನ್ನೊಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮಂಗಳೂರು ಕುದ್ರೋಳಿಂದ ಯಶವಂತ ಶೆಟ್ಟಿ. ಹೇಳಿ ಹೇಳಿ ಯಶವಂತ ಅವರೇ. ಇದು ಸರ್, ನಮ್ಮ ಗುಜರಾತಿನ ಚುನಾವಣೆ ನಮ್ಗೆ ಸಂಭ್ರಮಾಚರಣೆ ಆಗಿದೆ. ಆದ್ರೆ ನಾವು ಕರ್ನಾಟಕದಲ್ಲಿ ನಮ್ದು ಬಿಜೆಪಿ ಹೋದದ್ದು ಅಂದ್ರೆ ನಮ್ಮ ಕಾರ್ಯ ನಾಯಕರ ಕೊರತೆಯಿಂದ, ಈ ಕಿತ್ತಾಟದಿಂದ ಹೋದದ್ದು ಹೊರತು ಬೇರೆ ಯಾವ ಉದ್ದೇಶದಲ್ಲಿ. ಇನ್ನೂ ಇನ್ನೂ ಬರ್ತದೆ ನಮ್ಮ ಯಡಿಯೂರಪ್ಪ ನಂಬರ್ ಒನ್ ಸಿಎಂ ಅಂತ. ಸಿಎಂ ನಮ್ಗೆ ಸಿಎಂ ಮೋದಿ, ಸಿಎಂ ಯಡಿಯೂರಪ್ಪ ಅಂತ ಸಿಎಂ ಇನ್ನೂ ಬರ್ಲಿಕ್ಕಿಲ್ಲ, ಇನ್ನು ಬರ್ತಾರೆ. ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಸೊ ಎಲ್ಲೋ ಒಂದು ಕಡೆ ಅವ್ರ ಮಾತಿನಲ್ಲಿ ಇನ್ನೊಂದು ಕೂಡ ಅಡಕವಾಗಿತ್ತು ಅಲ್ಲ, ಇವತ್ತು ಇವರ ಕಿತ್ತಾಡಗಳನ್ನು ನೋಡಿ ನೋಡಿ ಸಾಕಾಗಿದೆ ಅಂತ ಹೇಳಿ ಜನಾರ್ದನ್ ಭಂಡಾರ್ಕರ್ ಅವರು. ಹೇಳಿ ನೋಡಿ, 33 ವರ್ಷಕ್ಕೆ ಒಂದು ಜನರೇಷನ್ ಇದಾಗ್ತದೆ, ಎರಡು ಜನರೇಷನ್ ಆಯ್ತು. ಇವತ್ತು ಸ್ವಾತಂತ್ರ್ಯ ಬರುವಾಗ 30 ಕೋಟಿ ಇದ್ದ ಜನಸಂಖ್ಯೆ ಈ ದೇಶದ್ದು ಈಗ 125 ಕೋಟಿಗಿಂತ ಜಾಸ್ತಿ ಇದೆ. ಬೇರೆ ಬೇರೆ ಸಂಸಾರಗಳು, ಬೇರೆ ಬೇರೆ ಕುಟುಂಬಗಳು ಆಗ್ತವೆ. ಆಗ ಆ ಕುಟುಂಬದಲ್ಲಿ ಕೂಡ ಈ ಬಡತನ, ನಿರುದ್ಯೋಗ ಇದೆಲ್ಲ ಸಮಸ್ಯೆಗಳು ಬರ್ತವೆ ಸ್ವಾಮಿ. ಉದ್ಧಾರವನ್ನ ಮಾಡ್ಕೊಂಡು ಬಂದಿದ್ದೇವೆ ಅಂತ ಬ್ಯಾನರ್ ಗಳನ್ನ ಹಾಕೊಂಡಿವೆ, ಬ್ಯಾನರ್ ಗಳು ಹಾಕೊಂಡಿದ್ದಾರೆ. ಇಲ್ಲ, ನಾವು ಬಡತನ ನಿರ್ಮೂಲನೆ ಮಾಡ್ತೇವೆ ಅಂತ ಹೇಳಿ ಲಾಸ್ಟ್ ಅಲ್ಲಿ ಅಂಕಿ ಅಂಶಗಳನ್ನು ನೋಡುವಾಗ ಮಾತ್ರ ಈ ವರ್ಷ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಇಂತಿಷ್ಟು ಅಕ್ಕಿಯನ್ನು ನಾವು ನೀಡಿದ್ದೇವೆ, ಇದು ಹೆಚ್ಚಾಗ್ತವೆ, ಇದೆ ಅಕ್ಕಿಯ ಸಂಖ್ಯೆ. ಇವತ್ತು ಇಂದಿರಾ ಗಾಂಧಿ ಅವರು ಉಳುವನೆ ಹೊಳೆದೊಡೆಯಲ್ಲಿ ಇವತ್ತು ಜನರಿಗೆ ಒಳ್ಳೇದಾಗ್ಲಿಲ್ವೇ? ಇವತ್ತು ವಸತಿ ಇಲ್ಲದವರಿಗೆ 5 ಸೆಂಟ್ಸ್ ಜಾಗ, 3 ಸೆಂಟ್ಸ್ ಜಾಗವನ್ನು ಕೊಟ್ಟು ಇಂದಿರಾ ಗಾಂಧಿ ಅವರ ಯೋಜನೆಗಳು ಫಲಪ್ರದವಾಗ್ಲಿಲ್ವೇ? ಇವತ್ತು ಮನೆಯಲ್ಲಿ ಇಲ್ವೇ? ಇವತ್ತು ಈ 20 ಅಂಶದ ಕಾರ್ಯಕ್ರಮ ಮತ್ತು ಇಂದಿರಾ ಗಾಂಧಿ ಅವರು ಕೊಟ್ಟಲ್ವಾ ಬಡವರಿಗೆ? ಇದರಲ್ಲಿ ಒಳ್ಳೇದಾಗ್ಲಿಲ್ಲ ಈ ದೇಶದಲ್ಲಿ. ಕರ್ನಾಟಕದಲ್ಲಿ ಇಂದಿರಾ ಗಾಂಧಿ ಅವರು ನೋಡಿ ಓಟ್ ಹಾಕ್ತಾರೋ ಸಿದ್ದರಾಮಯ್ಯ ಅವರು? ಅದಕ್ಕೆಲ್ಲ ಇಂದಿರಾ ಕ್ಯಾಂಟೀನ್ ಮಾಡಿದವರು. ಅಲ್ಲ ಇಂದಿರಾ ಕ್ಯಾಂಟೀನ್ ಮಾಡಿ ಜನರಿಗೆ ಕೋಟಿ ಜನ ಉಪಯೋಗ ಬಿಜೆಪಿ ಇದೆ. ಶಾದಿ ಭಾಗ್ಯ ಬಂದಾಗ ಬಹಳ ಬೊಬ್ಬೆ ಹೊಡಿದ್ರು ಬಿಜೆಪಿ ಅವರು, ಶಾದಿ ಶಗುನ್ ಬಂದಾಗ ಚಪ್ಪೆ ಆಗ್ಬಿಟ್ರು. ಏನಿದ್ರ ಶಾದಿ ಭಾಗ್ಯ ಮತ್ತು ಶಾದಿ ಶಗುನಿಗೆ ವ್ಯತ್ಯಾಸ ಗೊತ್ತಿದೆ ಅಲ್ಲ, ನಾನು ಹೇಳುದು ಕಾಂಗ್ರೆಸ್ ನವರಿಗೆ ಗೊತ್ತಿದೆ, ನಂಗೆ ಗೊತ್ತಿಲ್ಲ. ಅಲ್ಲ ಸ್ವಲ್ಪ ಆಲ್ಟ್ರೇಷನ್ ಇತ್ತು ಅಷ್ಟೇ, ಹೆಚ್ಚೇನು ಅಲ್ಲ. ಶಾದಿ ಶಗುನ್ ನಿಮಗೆ ಡಿಗ್ರಿ ಆಗಿ ಅದಕ್ಕೆ ಒಂದು 2-3 ಮಾನದಂಡ ಇದೆ. ಎಲ್ರಿಗೂ ಮುಸ್ಲಿಮ್ ಎಲ್ಲ ಮಹಿಳೆಯರಿಗೂ ಶಾದಿ ಶಗುನ್ ಸಿಗೋದಿಲ್ಲ. ಶಾದಿ ಭಾಗ್ಯ ಆಗಲ್ಲ. ಶಾದಿ ಭಾಗ್ಯ ನಾನು ಹೇಳೋದು, ಮದುವೆ ಆದ ಕೂಡಲೇ ಲಂಸಮ್ ಏನೋ ಅದಕ್ಕೆ ದುಡ್ಡಿನ ವ್ಯವಸ್ಥೆ ಮಾಡಿದ್ಬಿಟ್ಟು ಹಾಸಿಗೆ, ತಲೆದಿಂಬು, ಬೆಡ್ಶೀಟು, ನಾನು ಹೇಳೋದು ಇದೆಲ್ಲ ಏನು ಒಂದು ಸಮುದಾಯದ ಮರ್ಯಾದೆ ತೆಗಿಲಿಕ್ಕೆ ಮಾಡೋದಾ? ಕೊಡುವುದು ಅದು ಎಲ್ರಿಗೂ ಕೊಡಲಿ ನೀವು. ಯಾವುದು ನಾನು ಹೇಳೋದು, ಎಲ್ರಿಗೂ ಕೊಡಿ. ಶಾದಿಗೆ ಎಲ್ಲರಿಗೂ ಇಲ್ಲ, ಇಲ್ಲ ಶಾದಿ ಶಗುನ್ ಮುಸಲ್ಮಾನರು ಎಲ್ರಿಗೂ ಇಲ್ಲ. ಅದನ್ನು ನಾನು ಹೇಳೋದು, ನೀವು ಕ್ವಾಲಿಫೈಡ್ ಆಗಿ ಕ್ವಾಲಿಫೈ ಆಗಿ ಹಾಗಾದ್ರೆ. ಸೊ ನಾನು ಶಾದಿ ಶಗುನ್ ಬಗ್ಗೆ ಮಾತಾಡ್ತೇನೆ, ಬಹುಶಃ ಶಾದಿ ಭಾಗ್ಯವನ್ನು ಬದಿಗಿಡೋಣ. ಮುಸಲ್ಮಾನರ ಹೆಣ್ಣು ಮಕ್ಕಳಲ್ಲಿ ಮಾತ್ರ ಈ ಸಮಸ್ಯೆಗಳು ಇವೆಯಾ? ರಾಜಸ್ಥಾನದಲ್ಲಿ ಕೂಡ ಇನ್ನು ಅನೇಕರಿಗೆ ಅನೇಕರಿಗೆ ಬಾಲ್ಯ ವಿವಾಹಗಳಾಗ್ತವೆ. ಇದು ನರೇಂದ್ರ ಮೋದಿ ಅವರ ಸರ್ಕಾರದ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಏನೋ ಇದೆಯಲ್ಲ, ಮದನ್ ಮೋಹನ್ ಮಾಳವೀಯ, ಅದೇನೋ ನಾನು ಕೇಳಿದೆ, ಅದರ ಒಂದು ಯೋಜನೆ. ಆ ಡಿಪಾರ್ಟ್ಮೆಂಟ್ ಅದೆಲ್ಲ ಡಿಪಾರ್ಟ್ಮೆಂಟ್ ಹಿಂದುಳಿದ ವರ್ಗದವರು ಕೊಡ್ಬೋದು, ಬಟ್ ಇದು ಆಗಲ್ಲ. ಇದು ಸರ್ಕಾರದ ನೇರ ಯೋಜನೆ ಶಾದಿ ಬಗ್ಗೆ. ನಾ ಈ ಕುರಿತಾಗಿ ಬಹುಶಃ ಇವತ್ತಿನ ಚರ್ಚೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಜನಾರ್ದನ್ ಭಂಡಾರ್ಕರ್ ಅವರೇ, ಕಡೆಯದಾಗಿ ಎಲ್ಲ ವಿಚಾರಗಳ ಕುರಿತಾಗಿ ತಾವೇನು ಹೇಳಿಕ್ ಇಷ್ಟಪಡ್ತೀರಿ ಟಾರ್ಗೆಟ್ ಕರ್ನಾಟಕದ ಬಗ್ಗೆ? ಅಲ್ಲ ಶಾದಿ ಭಾಗ್ಯ ಬಗ್ಗೆ ವಿಷಯ ಹೇಳಿದ್ರು, ಶಾದಿ ಭಾಗ್ಯ ಇರ್ಬೋದು, ಶಾದಿ ಶಗುನದು ನಾವು ಶಾದಿ ಭಾಗ್ಯ ಮಾಡಿದ್ರೆ ಅದು ತಪ್ಪು, ತುಷ್ಟೀಕರಣ ಮುಸ್ಲಿಮರದು. ಅದು ನರೇಂದ್ರ ಮೋದಿ ಶಾದಿ ಶಗುನ್ ಮಾಡಿದ್ರೆ ಅದು ಮುಸ್ಲಿಮರ ಅಭಿವೃದ್ಧಿ ಇರ್ಲಿ. ವ್ಯತ್ಯಾಸ ನಾಳೆ ಓದ್ಕೊಂಡು ಬನ್ನಿ ಮತ್ತೆ ಹೇಳಿ. ಅಲ್ಲ ಅದು ಓದ್ಕೊಂಡು ಬಂದು ಗೊತ್ತು ಸ್ವಾಮಿ, ತಲೆದಿಂಬು ನೀಡಿದ್ರೆ ತಪ್ಪೇನು? ಹಣ ಕೊಟ್ರೆ ಅದು ಬೇರೆ ರೀತಿಯ ಖರ್ಚಾಗ್ತೀರಿ, ಅವರಿಗೆ ಏನು ಪರಿಕರ ಬೇಕು ಮದುವೆ ಆದ ಕೂಡ ಅದನ್ನು ಕೊಡೋದು ಏನ್ ತಪ್ಪು? ಅದರಲ್ಲೂ ದುಡ್ಡು ಹೊಡೆದ ದುಡ್ಡು ಹೊಡೆದ ಯಾರ ಅಂತ ನೋಡುವ ತಾವೇನು ಹೇಳಿಕ್ ಇಷ್ಟಪಡ್ತೀರಿ ನೋಡಿ. ಸಿದ್ದರಾಮಯ್ಯನವರ ಜನಪರ ಸರ್ಕಾರ ಇವತ್ತು ಕ್ಷೀರಭಾಗಿ ಇರ್ಬೋದು, ಅನ್ನಭಾಗಿ ಇರ್ಬೋದು, ಚೈತ್ರ ಇರ್ಬೋದು, ಮನಸ್ಸಿನಿ ಇರ್ಬೋದು, 10 ಹಲವು ಯೋಜನೆಗಳನ್ನ ಕರ್ನಾಟಕದಲ್ಲಿ ತಂದು ಜನರಿಗೆ ಸಹಾಯ ಮಾಡಿದೆ, ಯೋಜನೆಗಳನ್ನು ತಂದಿದೆ, ಜನರಿಗೆ ಒಳ್ಳೇದಾಗಿದೆ, ಇದು ಸರ್ವತೋಮುಖ ಅಭಿವೃದ್ಧಿಗೆ ಪಣ ತೊಟ್ಟಿದೆ, ಕೆಲಸ ಮಾಡಿದೆ 4.5 ವರ್ಷಗಳಲ್ಲಿ. ಖಂಡಿತ ನಮಗೆ ವಿಶ್ವಾಸವಿದೆ ಸಿದ್ದರಾಮಯ್ಯನವರ ಜನಪರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಈ ಕರ್ನಾಟಕ ರಾಜ್ಯದಲ್ಲಿ ಬರ್ತದೆ. ಇಲ್ಲಿ ಯಾವುದೇ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಆಟ ನಡೆಯುವುದಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ತಮ್ಮ ಕಡೆಯ ಮಾತು ಇವತ್ತಿನ ಕಾರ್ಯಕ್ರಮ. ಕಳೆದ 4.5 ವರ್ಷದ ಕರ್ನಾಟಕ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಜನ ರೋಸಿ ಹೋಗಿದ್ದಾರೆ. ಒಂದು ಬದಿಯಲ್ಲಿ ಹಿಂದೂ ನಾಯಕರ ಕೊಲೆ ಆಗ್ತಾ ಇದೆ,
ಬೇರೆ ಯಾರು ಕೊಲೆ ಆಗುದಿಲ್ಲ. ನೀವು ಮಾತಾಡೋದು ಮಾತಾಡಿಲ್ಲ. ಇನ್ನೊಂದು ಬದಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇವತ್ತು ಬೇರೆ ಬೇರೆ ಆಂಜನೇಯ ಅಂತ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಬೇರೆ ಬೇರೆ ಮಂತ್ರಿಗಳ ಎಲ್ಲ ಹಗರಣಗಳೆಲ್ಲ ಹೊರಗೆ ಬಂದಿದೆ. ಮೂರನೇದಾಗಿ ಮತ್ತೆ ನಿಮ್ಗೆ ಇನ್ನೊಂದು ಅವಕಾಶ ಕೇಳಿ ಮತ್ತೆ ಮಾತಾಡಿ. ಮೂರನೇದಾಗಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಳಿಸ್ತಾ ಇದೆ, ಇನ್ನು ಉಳಿದಿದ್ದು ಕೇವಲ 5 ರಾಜ್ಯ ಮಾತ್ರ. ನಾಡ್ದು ಟಾರ್ಗೆಟ್ ಕರ್ನಾಟಕ, ನೀವು ಹೆಸರಿಟ್ಟದ್ದು ಭಾಳ ಸರಿ ಇದೆ. ಟಾರ್ಗೆಟ್ ಕರ್ನಾಟಕ ಅಂದರೆ ಭಾರತೀಯ ಜನತಾ ಪಾರ್ಟಿಗೆ ಮುಂದಿನ ಟಾರ್ಗೆಟ್ ಕರ್ನಾಟಕವೇ, ಅದರ ಚರ್ಚೆ ಇಲ್ಲ. ಕರ್ನಾಟಕದ ಈ ಕಾಂಗ್ರೆಸ್ ಸರ್ಕಾರವನ್ನು ಇಲ್ಲಿ ಕಿತ್ತೊಗೆಯೋವರೆಗೆ ಒಬ್ಬ ಕಾರ್ಯಕರ್ತ, ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತ ವಿರಮಿಸಲಿಕ್ಕಿಲ್ಲ. ಎಸ್ ಎಸ್ ಎಸ್, ತಾವಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ಒಂದಂತೂ ಮಾಧ್ಯಮದಲ್ಲಿ ಇದ್ದುಕೊಂಡು ನಾವು ಸ್ಪಷ್ಟವಾಗಿ ಹೇಳ್ಬೋದು, ಇಲ್ಲಿ ಕಾರ್ಯಕರ್ತರಿಗಿಂತಲೂ ಹೆಚ್ಚಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕೆ ಅರ್ಹರಾಗಿರುವವರು ಸಾರ್ವಜನಿಕರು. ಅವರ ಮತಗಳ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿರ್ತದೆ. ಟಾರ್ಗೆಟ್ ಕರ್ನಾಟಕ ಎಲ್ಲಿಗೆ ಬಂದು ತಲುಪ್ತದೆ ಅನ್ನುವುದನ್ನು ಚುನಾವಣೆಯ ಬಳಿಕವೇ ನಾವು ನಿರೀಕ್ಷಿಸಬೇಕಾಗಿದೆ. ಅದರ ಜೊತೆಯಲ್ಲೇ ಏನು ಎರಡು ಕರೆಗಳು ಬಂತು, ಪ್ರಾದೇಶಿಕ ಪಕ್ಷಗಳ ಕಡೆಗೆ ಇವತ್ತು ಜನರು ಒಲವನ್ನು ತೋರಿಸ್ತಾ ಇದ್ದಾರೆ ಅಂಥೇಳಿ, ಅದು ಕೂಡ ಆಗಬಹುದೇನೋ. ಸೊ ಯಾವ ರೀತಿಯ ಮಿರಾಕಲ್ ಕರ್ನಾಟಕದಲ್ಲಿ ಸಂಭವಿಸ್ತದೆ ಅದನ್ನು ಕಾದು ನೋಡಬೇಕಾಗಿದೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ಇನ್ನೊಂದು ವಿಚಾರದೊಟ್ಟಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ.